ब्रह्म वर्चसम् संवादये सह वीर्यम् कृषीमहितम्भम् निर्भिद्य निर्यन्निखिल जगदक्षालनायावतीर्णम् पूर्णम् स्वर्णोपमानद्युतिविहत तमस्तो ममस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदध्यात् या उपरि परिगतम् देव उग्रम् यग्रेन्द्रलोकाभयतराध्यायुधोदग्रबाहुम् रुद्रम् रुद्रेन्द्रमुख्यामरणविमुलम् भद्रविज्ञानमुद्रम् वीरम् वीरासनस्थम् भवभयहरणम् दारणम् दारुणाना दूक्षम् तृक्षम् महेक्षम् क्षमित दुरितमक्षोपणीयम् निलक्ष्ये ज्वलत्कनकपिञ्जरम् कलितभक्तहृत्पञ्जरम् चिरम् मुदितनिर्जरम् श्रुतिमहाटलीकुञ्जरम् भजे भुवनबन्धुरम् हृदि निजे निरामन्दिरम् परम् तुरकन्धरम् दरधरम् नृकण्ठीरवम् जगन्निधानपिठरम् नृपरेभ्यठरम् नुवः यन्नाभिूतस्तनयोभम् सवाहनः यदुः सङ्गा सङ्गा जगदुदय भङ्गाभ्यतनया यदुद्गीता गीता विषय विष भीता वनकरी मुद्रा भद्रा दुरितगणविद्रावणकरी नमस्तस्मै कस्मै शरपुषे सिंहवपुषे नरके ररकेसरिणम् विकृतहिरण्यकरिणम् च सुकरिणम् दोषिन बुधजन हरिणम् वरिणम् धरिणम् स्मरामिनम् धरिणम् हिममाचार्य गोविन्दे सन्निधाय हरिस्वम् प्रचयामासतु प्रेम्णा प्राण नारायणौ स्वयम् हरिः ओ जन्माद्यस्य यतोन्वया े ब्रह्म आदिकवये आधिकवये गुह्यन्तियम् सूरयः तेजो आविवृताम् यथा विनिमयो यत्र त्रिसर्गो मृषा धाम्ना स्वेन सदा यस्तगुहकम् सत्यम् परम् धीमहि जयति पराशर सुनुहु सत्यवती हृदय नंदनो व्यासः यस्य आस्य कमलदलितं वांगमयं अमृतं जगत्पति भुजग भोगाभमुद्यम्य हृद्यं निजभुजं दक्षिणं लक्षणाद्यं ललित मुद्रित उद्ध... विज्ञान मुद्रं भज भजानंत मिथ्याल्पंतं प्रणतवान् प्राणीनाम प्राणभूतं ప్రణతి ప్రీణే పూర్ణబోధం భవోష్ణేన తాతప్యమానా పరం నాథమాన్ భువనమాన్యనోష్ణీర్మాన సాయంతం ప్రణతవాన్ ప్రాణినా ప్రాణభూతం ప్రణతి ప్రీణే పూర్ణబోధం నన్న బంధుగళే కృష్ణ నా కాళదల్లి ಪ್ರಚಲಿತವಾಗಿದ್ದು ಬೇರೆ ಉಪಾಸನೆಯ ಪದ್ಧತಿಯನ್ನು ಉಲ್ಲೇಖ ಮಾಡ್ತಾನೆ ಕೃಷ್ಣ ಮತ್ತು ಅದನ್ನು ನಿರಾಕರಣೆ ಮಾಡ್ತಾನೆ ಕೂಡ ಈ ನಾವು ಇವತ್ತು ನೋಡಬೇಕಾದದ್ದದು ಕೃಷ್ಣನ ಕಾಲದಲ್ಲಿ ತುಂಬ ಪ್ರಚಾರದ ಬಳಕೆಯಲ್ಲಿದ್ದಂಥ ಆ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಇನ್ನೊಂದು ಧರ್ಮ ಅಂದರೆ ಜೈನ ಧರ್ಮ ಆವಾಗ ಜೈನ ಧರ್ಮ ಬಹಳ ಪ್ರಚಾರದಲ್ಲಿತ್ತು ಜೈನ ಧರ್ಮ ಇನ್ ಯಾವ ಧರ್ಮವೂ ಬೇಕಿದ್ದರೂ ಇರಬಹುದು ಅದನ್ನು ನೀವು ಹೇಗೆ ಬೇಕಾದರೆ ಹಾಗೆ ಇಂಟರ್ಪ್ರೇಟ್ ಮಾಡುವ ಹಾಗಿದೆ ಕೃಷ್ಣನ ಮಾತು ಮೂಲಭೂತವಾಗಿ ನಾವು ಜೈನ ಧರ್ಮದ ಹಿನ್ನೆಲೆಯಲ್ಲಿ ಮಂತ್ರವನ್ನು ನೋಡೋಣ ಅವನು ಹೇಳ್ತಾನೆ ಯಾವತ್ಸಾದ್ ಗುಣವೈಷಮ್ಯಂ ತಾವನ್ನು ಅನಾಥಾತ್ಮನಃ ಅಂತ ಎಲ್ಲಿವರೆಗೆ ಈ ತ್ರಿಗುಣಗಳ ಪ್ರಭಾವ ಈ ದೇಹದ ಮೇಲಿದೆ ಮನುಷ್ಯನ ಜೀವದ ಮೇಲಿದೆ ಗುಣವೈಷಮ್ಯ ಅಂದರೆ ಸತ್ವದ ರಜಸ್ಸು ತಮಸ್ಸು ಈ ಮೂರೋಣಗಳಿಂದ ಆಗತಕ್ಕಂಥ ಬದಲಾವಣೆಗಳು ಒಮ್ಮೆ ಸಾತ್ವಿಕ ಸ್ವಭಾವ ಒಮ್ಮೆ ಒಮ್ಮೆ ಈ ಮೂರು ಗುಣಗಳಿಂದಲೇ ಸಂಸಾರ ಬಂಧನ ಈ ಮೂರು ಗುಣಗಳಿಂದಲೇ ದೇಹ ಬಂಧನ ಎಲ್ಲ ಈ ಮೂರು ಗುಣಗಳ ಪರಿಣಾಮ ಎಲ್ಲಿವರೆಗೆ ಈ ಮೂರು ಗುಣಗಳ ಪರಿಣಾಮ ಈ ಜೀವದ ಮೇಲೆ ಇದೆ ಯಾವತ್ ಸ್ಯಾದ್ ಗುಣ ವೈಷಮ್ಯಂ ತಾವನ್ನು ಆತ್ಮನಃ ಅಲ್ಲಿ ತನಕವು ಆತ್ಮನ ನಾನಾತ್ವ ಉಳಿಯುತ್ತ ಬೆರೀತದೆ ಅಂತಾರೆ ಇದು ಸಾಮಾನ್ಯವಾಗಿ ಇದು ಶ್ಲೋಕ ಮೇಲೆ ನೋಡಿದರೆ ಗುಣವೈಷಮ್ಯದಿಂದ ನಾನಾತ್ತು ಬಂತು ಗುಣವೈಷಮ್ಯ ಒಂದೇ ಆಗಿಬಿಡುತ್ತೆ ಎಲ್ಲ ಅನ್ನೋ ಅರ್ಥ ಬರುತ್ತೆ ನಾನಾತ್ತು ಮಾಡೋದಕ್ಕೆ ಬ ಅರ್ಥ ಏನು ಹಿಂದೆ ನಾವು ನೋಡಿದ್ದೇವೆ ನಾನಾತ್ಮಕಿ ಅನ್ನೋಲ್ಲಿ ವಸ್ತುತೀರ್ಥೇಹೇ ಅನ್ಯಥಾತ್ವ ನಾನಾತ್ವ ಪರಿಗಿಡ್ತಿತ್ತು ಅಂತ ಆವಾಗ ಎಲ್ಲಿ ತನಕ ಈ ಗುಣವೈಷಮ್ಯ ಇದೆ ಅಲ್ಲಿ ತನಕ ನಮ್ಮ ಚಿಂತನೆಗಳಲ್ಲಿ ವಸ್ತು ಸ್ಥಿತಿಗಿಂತ ಭಿನ್ನವಾದ ಚಿಂತನೆ ಅಂದರೆ ಏನೋ ಒಂದು ಇರೋದು ಅದನ್ನು ಏನೋ ಒಂದು ಕಲ್ಪಿಸ್ಕೊಡ್ತೇವೆ ಆತ್ಮನಃ ನಾನಾತ್ವ ಅಂದರೆ ಆತ್ಮಜೀವನಿಗೆ ಭ್ರಮೆ ತಪ್ಪಿದ್ದಲ್ಲ ಭ್ರಮೆ ಬರುವುದೇ ತ್ರಿಗುಣಗಳಿಂದ ಎಲ್ಲಿವರೆಗೆ ತ್ರಿಗುಣಗಳ ಪ್ರಭಾವಕ್ಕೆ ನಾವು ಒಳಗಾಗಿರ್ತೇವೆ ಅಲ್ಲಿ ತನಕವು ನಮ್ಮಲ್ಲಿ ಈ ಭ್ರಮೆ ನಡೀತಾ ಇರ್ತದೆ ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳೋದು ಈ ವಿಪರೀತ ಜ್ಞಾನ ಭ್ರಮೆ ಅಂದರೆ ಒಟ್ಟಿಗೆ ನಾನಾತ್ವ ಅಂದರೆ ತಪ್ಪು ಕಲ್ಪನೆ ಎಲ್ಲಿವರೆಗೆ ಗುಣಗಳ ಪ್ರಭಾವ ನಮ್ಮ ಮೇಲಿದೆ ಅಲ್ಲಿ ತನಕವು ನಾನಾತ್ವ ತಪ್ಪು ಕಲ್ಪನೆ ತಪ್ಪು ಎಲ್ಲವನ್ನೂ ಒಂದಕ್ಕೆ ವಿಪರೀತವಾಗಿ ತಿಳ್ಕೊಳ್ಳೋದು ನಾನಾತ್ಮ್ ಆಗಲಿ ನಾನಾತ್ಮ್ ಆತ್ಮನೋ ಯಾವತ್ತು ತದೇವ ಹಿಂದೆ ಇದು ಇದು ಏನು ಅಂದರೆ ಇದು ಇದು ಕ್ಲೀನಾಗಿ ಜೈನ ಧರ್ಮವನ್ನು ಉಲ್ಲೇಖ ಹಾಗಿದೆ ನೋಡಿ ಮನುಷ್ಯ ಜೈನ ಧರ್ಮದ ಕ್ರಮ ಹೇಗೆ ಅಂದರೆ ಒಬ್ಬ ವ್ಯಕ್ತಿ ಅವನು ಸಾಧನೆ ಮಾಡ್ತಾನೆ ಸಾಧನೆ ಮಾಡಿ ಮೊದಲು ಸಾಧುವಾಗ್ತಾನೆ ಅವನು ಅಸಾಧುವಾಗಿದ್ದ ತಪ್ಪು ಧರ್ಮವನ್ನು ಮಾಡ್ತಾ ತಪ್ಪು ಆಚರಣೆ ಒಂದು ರೀತಿಯ ಸಾಧುದಾದ ಅದೇ ಅದು ಮೊದಲನೇ ಸ್ಟೆಪ್ಪು ನಮೋ ಲೋಯೆ ಸೌವ್ವ ಸಾಹುಭ್ಯ ಎಲ್ಲ ಸಾಧುಗಳು ಅವರು ಕೊನೆಗೆ ಬರ್ತಾರೆ ಪಂಚ ನಮಸ್ಕಾರದಲ್ಲಿ ಸಾಧು ಆಗಿದ್ದವ ಮತ್ತೆ ಅದು ಅದು ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಒಳ್ಳೆಯ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಅದು ಎರಡನೇ ಸ್ಟೆಪ್ಪು ನಮ್ಮೋ ಲೋಯೇ ಸೌವ್ವ ಮೇಲೆ ನಮ್ಮ ಅದರ ನಂತರ ನಮ್ಮ ಉಜ್ವಾಯಣಂ ಉಪಾಧ್ಯಾಯ ಆಗ್ತಾನೆ ಅಂದರೆ ಉಪರಿ ಅಧ್ಯಾಯ ಇನ್ನು ಹೆಚ್ಚಿನ ಮೇಲಿನ ಅಧ್ಯಯನವನ್ನು ಜನಕ್ಕೆ ಕೊಟ್ಟು ಜನಾಂಗದ ಜ್ಞಾನ ಪ್ರಸಾರ ಮಾಡ್ತಾನೆ ಅದು ಎರಡನೇ ಸ್ಟೆಪ್ ಜೀವರದ್ದು ಆಮೇಲೆ ಉಪಾಧ್ಯಾಯ ನಮ್ಮ ನಮ್ಮ ಆಯರಿಯಾಣಮ್ ಆಮೇಲೆ ಉಪಾಧ್ಯಾಯದ ಆಚಾರ್ಯ ಆಗ್ತಾನೆ ಆಚಾರ್ಯ ಅಂದರೆ ಅವನು ಕೊನೆಯ ಫೈನಲ್ ನಮ್ಮಲ್ಲಿ ಪ್ರೊಫೆಸರ್ ಅಥವಾ ಏನೋ ಒಂದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಧ್ಯಾಪಕರಿಗೆ ಮುಖ್ಯಸ್ಥನಾಗ್ತಾನೆ ಆಚಾರ್ಯನಾಗ್ತಾನೆ ನಮ್ಮ ಆರ್ಯ ಅದಾದ ಮೇಲೆ ನಮೋ ಅರಿಹಂತಾಣಂ ನಮೋ ಸಿದ್ಧಾಂತಂ ಆಮೇಲೆ ಸಿದ್ಧನಾಗ್ತಾನೆ ಅವನೇ ಅರಿಹಂತ ಆಗ್ತಾನೆ ಬೇರೆ ದೇವರಿಲ್ಲ ಸೊ ನಾವೇ ಒಂದು ಹಂತಕ್ಕೆ ಮೇಲೆ ಹೋಗಿ ಮೇಲೆ ಹೋಗಿ ಮೇಲೆ ಹೋಗಿ ಮೇಲೆ ಹೋಗಿ ದೇವರಾಗಿಬಿಡ್ತೇವೆ ದೇವರು ಅಂದರೆ ಭೂಮಿಯ ನಿರ್ಣಯ ಭೂಮಿಯಲ್ಲಿ ಸೃಷ್ಟಿ ಸ್ಥಿತಿಗಳನ್ನು ಮಾಡತಕ್ಕ ಶಕ್ತಿ ಜೀವನಿಗೆ ಬರುತ್ತದೆ ಅಂತ ಇದು ಜೈನ ಸಿದ್ಧಾಂತ ಜೈನರು ದೇವರನ್ನು ಒಪ್ಪುವುದಿಲ್ಲ ಇದು ಕೃಷ್ಣನ ಕಾಲದಲ್ಲಿಯೂ ಬಳಕೆಯಲ್ಲಿತ್ತು ಈ ಜೈನ ಧರ್ಮ ಭಾಗವತದಲ್ಲಿ ಕೂಡ ಅದರ ಉಲ್ಲೇಖ ಬರ್ತದೆ ಮುಂದೆ ಬೇರೆ ಕಡೆಗಳೆಲ್ಲ ಕೂಡ ಜೈನ ಧರ್ಮದ ಉಲ್ಲೇಖ ಆದ್ದರಿಂದ ಇದು ಒಂದು ಜೈನ ಧರ್ಮದ ಚಿಂತನೆಯನ್ನು ಹೀಗೆ ಕೊಟ್ಟ ಕೊಟ್ಟು ಅಂದರೆ ಆಮೇಲೆ ಯಾವತ್ತು ಸ್ಯಾತ್ ಗುಣವೈಷಮ್ಯಂ ತಾವನ್ನು ನಾನಾತ್ತಮಾತ್ಮನಃ ಆಮೇಲೆ ಆತ್ಮನ ನಾನಾತ್ಮ ಆತ್ಮನೋ ಯಾವತ್ತು ಆಮೇಲೆ ಪಾರತಂತ್ರ್ಯಂ ತದೇವ ಹೀನದು ಎಲ್ಲಿ ತನಕ ತಪ್ಪು ಭ್ರಮೆ ನಾನಾತ್ಮ ಅಂದರೆ ತಪ್ಪು ಕಲ್ಪನೆ ಒಂದು ವಿಷಯದ ತಪ್ಪು ಕಲ್ಪನೆ ಎಲ್ಲಿವರೆಗೆ ಜೀವನದಲ್ಲಿ ಇರುತ್ತೆ ಅಲ್ಲಿ ತನಕ ಅವನು ಬರತಂತ್ರ ಸ್ವಾತಂತ್ರ್ಯ ಸಿಗೋಲ್ಲ ಅವನಿಗೆ ಯಾವದ ಸ ಅಸ್ವತಂತ್ರ ತಾವುದು ಈಶ್ವರತೋ ಅಂತ ಎಲ್ಲಿ ತನಕ ಅವನಿಗೆ ಸ್ವಾತಂತ್ರ್ಯ ಇಲ್ಲವೋ ಅವನನ್ನು ಆಳುವವನ ಹೆದರಿಕೆ ಇದೆ ಅವನಿಗೆ ಯಾವಾಗ ಸ್ವಾತಂತ್ರ್ಯ ಬಂತೋ ಜ್ಞಾನ ವಿಜ್ಞಾನದಿಂದ ಅರಿವಿನಿಂದ ಸ್ವಾತಂತ್ರ್ಯ ಬಂತು ಮತ್ತು ಯಾವ ದೇವರಿಗೂ ಹೆದರಬೇಕಾಗಲಿ ಯಾಕೆಂದರೆ ದೇವರೇ ಇಲ್ಲ ಮತ್ತು ಯಾರಿಗೂ ಹೆದರ್ಬೇ ನಮ್ಮ ಮೇಲಿನಿಂದ ನಮ್ಮನ್ನು ನಿಯಂತ್ರಿಸುವವರು ಈಶ್ವರರು ಅವನು ಈಶ್ವರನೇ ಇಲ್ಲ ಅದನ್ನ ಅಲ್ಲಿ ಅಲ್ಲಿಗೆ ನಾವು ಜ್ಞಾನದಿಂದ ಸ್ವಾತಂತ್ರ್ಯ ಪಡೆದು ಬಿಟ್ಟರೆ ಪುರುಷರಾದೆವು ಅರ್ಹಂತರಾದೆವು ಮತ್ತು ಯಾವುದನ್ನು ನಾವು ಕೇಳಬೇಕಾಗಿಲ್ಲ ಇನ್ನೊಂದಕ್ಕೆ ತಲೆಬಾಗಬೇಕಾಗಿಲ್ಲ ಅಂತ ಒಂದು ಜ್ಞಾನ ಪರಂಪರೆ ಒಂದು ಸಿದ್ಧಾಂತ ಒಂದು ನಂಬಿಕೆ ಒಂದು ನಡೆ ಒಂದು ಮತೀಯ ಪರಂಪರೆ ಬೆಳೆದು ಬಂದಿದೆ ಅಂತಾನೆ ಕೃಷ್ಣ ಅದು ಏನು ಯಾವುದಾದ್ರೂ ದಾರಿಯಲ್ಲಿ ಹೋದರೆ ಸಹಿ ಇದಾದರೆ ಇದು ಅದಾದ ಅದು ಅಂತ ಹೇಳೋರು ಇದ್ದಾರೆ ಕೆಲವರು ಎಲ್ಲ ದಾರಿಯೂ ಒಂದೇ ಕಡೆ ಗುರಿ ಒಂದೇ ಯಾವ ದಾರಿಯಲ್ಲಿ ಹೋದರೂ ಸರಿ ಅಂತ ಅದು ಅದು ನೀವು ಪಶ್ಚಿಮಕ್ಕೆ ಹೋದರೆ ಪೂರ್ವಕ್ಕೆ ಹೋಗೋಲ್ಲ ಅದು ಭೂಮಿ ಗುರುಟಾದ್ರಿಂದ ಹೋಗ್ಬೋದು ಮತ್ತೆ ಪುನಃ ನೀವು ಪಶ್ಚಿಮ ಮುಖವಾಗಿ ಹೋದರೂ ಪೂರ್ವಕ್ಕೆ ಬರೋದು ಯಾಕೆಂದರೆ ಭೂಮಿ ಗುಂಡಗಾಗಿದೆ ಒಟ್ಟು ಸಾಧನೆ ದಾರಿ ಗುಂಡುರ ಇಲ್ಲ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ನೀವು ಎಷ್ಟು ಮುಂದೆ ಹೋದರೆ ಅಷ್ಟು ದೂರ ಹೋಗ್ತೀರಿ ಸತ್ಯಕ್ಕಿಂತ ಅದನ್ನು ಹೇಳ್ತಾರೆ ಏತದ ಉಪ ಸಮುಪಾಸೀರನ್ನು ತೇ ಮುಖ್ಯಂತಿ ಶುಚ ಈ ರೀತಿ ನಾನು ಜ್ಞಾನದಿಂದ ಸ್ವಾತಂತ್ರ್ಯ ಗಳಿಸಿ ನಾನೇ ಸ್ವತಂತ್ರನಾಗಿಬಿಡ್ತೇನೆ ದೇವರನ್ನು ನಾನು ಒಪ್ಪುವುದಿಲ್ಲ ಅನ್ನುವಂಥ ಏನು ಉಪಾಸನೆ ಇದೆ ಅದು ಸಿದ್ಧಿಯ ದಾರಿ ಅಲ್ಲ ತೇ ಮುಖ್ಯಂತಿ ಅವರು ಮೋಹಕ್ಕೊಳಗಾಗಿರ್ತಾರೆ ಮತ್ತು ಕೊನೆಗೆ ಅವರು ದೇವರಿಂದ ದೂರ ಹೋಗ್ತಾರೆ ಶುಚ ಅರ್ಪಿತ ಅವರಿಗೆ ಕೊನೆಯ ಗತಿ ಏನು ಅಂದರೆ ದುಃಖವೇ ಅವರಿಗೆ ಗತಿ ಅವರ ಆನಂದವಾದ ಸ್ಥಿತಿಯನ್ನು ಪಡೆಯೋಲ್ಲ ಅಂದ ಕೃಷ್ಣ ಆಕೆ ಆದ್ದರಿಂದ ಇದು ಜೈನ ಧರ್ಮ ಅದಕ್ಕೆ ಹೊಂದಿಕೆಯಾಗಿ ಯಾವ ಸಿದ್ಧಾಂತ ಬೇಕಾದ್ರೆ ನಂಬಿಕೊಳ್ಳಿ ಅಂತೂ ನಮಗೆ ಗುಣಗಳ ಪ್ರಭಾವ ಇರುವಷ್ಟು ಕಾಲ ಯಥಾರ್ಥ ಜ್ಞಾನ ಬರೋದಿಲ್ಲ ನಾನು ಒಂದನ್ನ ಒಂದನ್ನು ಇನ್ನೊಂದಾಗಿ ತಿಳ್ಕೊಡೋದು ಮತ್ತು ಅದರಲ್ಲಿ ಆಗ್ರಹ ಅದೇ ಕರೆಕ್ಟು ನಾನು ಯಾವ ಮತದವನೋ ಅದೇ ಕರೆಕ್ಟು ನನಗೆ ಆಗ್ರಹ ಯಾಕೆ ನಾನು ಆ ಮಟ್ಟದಲ್ಲಿ ಮತದಲ್ಲಿ ಹುಟ್ಟಿದ್ರಿಂದ ಏನು ಲಾಜಿಕ್ ಇಲ್ಲ ನಾನು ಏನು ನಂಬಿದ್ದೇನೆ ಅದು ಸತ್ಯ ಯಾಕೆ ನನ್ನಂಥ ಮಹಾಪುರುಷ ನಂಬಿ ಆ ಮತದಲ್ಲಿ ಹುಟ್ಟಿದ್ದರಿಂದ ಉಳಿದವರು ಎಲ್ಲ ಅಯೋಗ್ಯರು ಈ ಈ ರೀತಿಯ ಒಂದು ನಾನಾತ್ವ ಅಂದರೆ ಇದು ವಿಪರೀತ ಜ್ಞಾನ ತಪ್ಪು ತಿಳಿದುಕೊಳ್ಳೋದು ಅದರಲ್ಲೇ ಆಗ್ರಹ ನನ್ನ ಸಿದ್ಧಾಂತವೇ ಕರೆಕ್ಟು ಅಂತ ಪ್ರತಿಯೊಬ್ಬರೂ ಹೇಳ್ತಾರೆ ಹಾಗೆ ಆ ತಪ್ಪು ಕಲ್ಪನೆಯಿಂದ ಏನಾಗತ್ತೆ ಪಾರತಂತ್ರ್ಯ ಏನು ಅಂದರೆ ಇನ್ನು ಯಾರದ್ದು ಅಡಿಯಾಳಾಗಿ ನಾವು ಬದುಕಬೇಕಾಗತ್ತೆ ಅದು ನಮ್ಮ ಗುರುಗಳಿರ್ಬೋದು ರಾಜ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಶಕ್ತಿ ಇರ್ಬೋದು ಬೇರೆ ಶಕ್ತಿಗಳ ಕೆಳಗೆ ನಾವು ಅಧೀನರಾಗಿ ನಮ್ಮ ವ್ಯಕ್ತಿತ್ವವನ್ನು ಮಾರಿ ಬದುಕಬೇಕಾಗತ್ತೆ ಆ ಅಸ್ವತಂತ್ರ ಕಳ್ಕೊಂಡು ಬಿಟ್ಟರೆ ನಾವು ಸ್ವತಂತ್ರ ಆಗಿಬಿಡಬೇಕು ಜ್ಞಾನದಿಂದ ನಾನು ನಿನ್ನೆ ಒಂದು ಹೇಳಿದೆ ಶಾರದಾ ಅಂದರೆ ಜ್ಞಾನದಿಂದ ಸ್ವಾತಂತ್ರ್ಯವನ್ನು ಕೊಡುವವಳುವು ಅಂತ ಅರ್ಥ ಅಂತ ಆ ಜ್ಞಾನದ ಮೂಲಕ ಒಂದು ಸ್ವಾತಂತ್ರ್ಯ ಬರುತ್ತೆ ಈಗ ನಮಗೆ ಇದು ಹೀಗೋ ಇದು ಹೀಗೋ ಭಾಗವತಕ್ಕೆ ಹೀಗೆ ಅರ್ಥ ಮಾಡೋದು ಹೀಗೆ ಅರ್ಥ ಮಾಡೋದು ಈ ವ್ಯಾಖ್ಯಾನಕಾರರು ಹೀಗೆ ಅರ್ಥ ಬರೆದಿದ್ದಾರೆ ಈ ವ್ಯಾಖ್ಯಾನಕ ಹೀಗೆ ಗೊಂದಲ ಇದು ಯಾವಾಗ ಹೋಗುತ್ತೆ ಅಂದರೆ ಆ ವ್ಯಾಖ್ಯಾನಗಳಿರೋ ತಪ್ಪನ್ನೆಲ್ಲ ಕಂಡು ಹಿಡಿದು ಅದಲ್ಲ ಇದು ಅರ್ಥ ಅಂತ ಯಾರು ಹೇಳಬಲ್ಲನೋ ಅವ್ನಿಗೆ ಸ್ವಾತಂತ್ರ್ಯ ಬಂತು ಅವ್ನು ಮತ್ತು ಯಾವ ಯಾವ ವ್ಯಾಖ್ಯಾನ ನೋಡಬೇಕಾಗಿಲ್ಲ ಯಾವ ಪ್ರವಚನ ಕೇಳಬೇಕಾಗಿಲ್ಲ ಯಾಕೆಂದರೆ ಇದು ಅರ್ಥ ಅಂತ ಗೊತ್ತಾಗಿದೆ ಅವನಿಗೆ ಅದೇ ಸ್ವಾತಂತ್ರ್ಯ ಜ್ಞಾನದ ಸ್ವಾತಂತ್ರ್ಯ ಬಂದ ಮೇಲೆ ತಾ ಆಮೇಲೆ ತಾವದು ಈಶ್ವರತೋ ಭಯಂ ಅಲ್ಲಿ ತನಕ ದೇವರ ಭಯ ಯಾಕೆ ಇದ್ದಾನೋ ಏನೋ ಕಡೆಗೆ ಇದ್ದರೆ ಉಪದ್ರಯಾಕೆ ಅವನಿಗೆ ಒಂದು ಹತ್ತು ಸುತ್ತು ಬಂದುಬಿಡೋಣ ಡಬ್ಬಿಗೊಂದು ಹತ್ತು ಪೈಸೆ ಹಾಕಿಬಿಡೋಣ ಇದ್ದರೆ ಕಾಟ ಕೊಡುವುದು ಬೇಡ ದೇವರು ಇಲ್ಲ ನಿರ್ಣಯ ಬಂದ ಮೇಲೆ ಭಯವೇ ಇಲ್ಲ ಇದು ಜೈನ ಸಿದ್ಧಾಂತ ಮತ್ತು ಈ ರೀತಿ ವಿಚಾರಧಾರೆ ಇರುವ ಎಲ್ಲ ಸಿದ್ಧಾಂತಗಳು ಯಾವುದು ಬೇಕಾದ್ರೆ ನೀವು ಕೃಷ್ಣ ಹೇಳ್ತಾನೆ ಎ ತದ್ ಉಪಾಸೀರನ್ ಸಮು ಈ ರೀತಿಯ ಒಂದು ಮತವನ್ನು ಅನುಷ್ಠಾನ ಮಾಡುವಂಥ ಮಂದಿ ಇದ್ದಾರಲ್ಲ ಅವನು ಎಲ್ಲವೂ ಒಂದೇ ಯಾವ ದಾರಿಯಲ್ಲಿ ಹೋದರೆ ಏನು ಅಲ್ಲ ಅದು ಸತ್ಯದ ವಿರುದ್ಧ ದಾರಿಯಲ್ಲಿ ಉಪಾಸನೆ ಆಗಿದೆ ಅದರಿಂದ ತೇ ಮುಖ್ಯಂತಿ ಅವರು ಮೋಹಕ್ಕಳು ಆಗ್ತಾರೆ ಅವರು ಕಷ್ಟಕ್ಕೊಳಗಾಗ್ತಾರೆ ಅದೇನು ಶುಚ ಅರ್ಪಿತ ಶುಚ ಅರ್ಪಿತ ಒಂದೇ ಶಬ್ದ ಅದು ಶುಚ ಅರ್ಪಿತ ಅಲ್ಲ ಶುಚ ಅಂದರೆ ದುಃಖ ಅರ್ಪಿತ ಅಂದರೆ ಹೊಂದಿದವರು ಶುಚ ಅಂದರೆ ಶುಚಾಂ ಅರ್ಪಿತ ಶುಚ ಅರ್ಪಿತ ದುಃಖವನ್ನು ಹೊಂದಿದವರು ಅಂದರೆ ಅವರು ದುಃಖ ಭಾಜನರಾಗ ದೇವರಿಂದ ದೇವರ ಹತ್ತಿರ ಹೋಗೋದು ಸುಖ ದೂರ ಹೋದಷ್ಟು ದುಃಖ ಸೊ ಅವರು ದುಃಖ ಭಾಜನರಾಗ್ತಾರೆ ನರಕ ಭಾಜನರಾಗ್ತಾರೆ ಹಾಗೆ ಉಪಾಸನೆ ಮಾಡಬೇಡಿ ಎಂದ ಕೃಷ್ಣ ಇದು ಬೇರೆ ನಂಬಿಕೆಗಳನ್ನು ಕೃಷ್ಣ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದಂಥ ಒಂದು ಪ್ರಕರಣ ತೇ ಮುಖ್ಯ ಹೀಗೆಲ್ಲ ಹೇಳ್ತಾರೆ ಇದು ನಮ್ಮ ಸಿದ್ಧಾಂತ ಅಂತಾರೆ ಸಿದ್ಧಾಂತ ಒಂದೇ ಇರೋದು ಇಪ್ಪತ್ತೈದು ಸಿದ್ಧಾಂತ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆದರೆ ಪ್ರತಿಯೊಬ್ಬರು ತಮ್ಮ ಸಿದ್ಧಾಂತವೇ ಸಿದ್ಧಾಂತ ಅಂತ ಭ್ರಮೆಗಳೊಳಗಾಗ್ತಾರೆ ಇದೇ ನಾನಾತ್ತು ನಮ್ಮದೇ ಕರೆಕ್ಟ್ ಅನ್ನೋ ಭ್ರಮೆಯೇ ನಾನಾತ್ತು ಆದ್ದರಿಂದ ಅದೆಲ್ಲ ಕೃಷ್ಣ ಹೇಳ್ತಾನೆ ಇದು ಯಾವುದೂ ಅಲ್ಲ ಈ ಯಾವ ಮತಗಳನ್ನು ನಂಬಿಯೂ ನಾವು ಕೊನೆಯ ಜೀವನದ ಚರ್ಮ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅವನು ಮತ್ತೆ ದುಃಖದ ಸುಳಿಯಲ್ಲಿ ಸಿಕ್ಕಿ ಒದ್ದಾಟ ಪಡಬೇಕಾಗತ್ತೆ ಅದನ್ನು ನೀನು ನಂಬಬೇಡ ಅಂತ ಉದ್ಧವನಿಗೆ ಹೇಳ್ತಾನೆ ಆದರೆ ಅವನು ಬಂತು ನೀವು ನೀವೇ ಹೇಳುವಾಗ ಬಂತು ಮೊದಲು ಕಾಲ ಗುಣಾನ್ ಸೃಜ ಗುಣ ಅನ್ನೋದು ನಮಗೇನು ಅಂದರೆ ನಮ್ಮಲ್ಲಿರ್ತದೆ ಗುಣ ಸೃಜಂತಿ ಕರ್ಮಾಣಿ ಕರ್ಮಗಳನ್ನು ಸೃಷ್ಟಿ ಮಾಡೋದು ನಮ್ಮಲ್ಲಿರ್ತಕ್ಕಂಥ ಗುಣಗಳು ಗುಣಗಳನ್ನು ಕಾಲವನು ಸೃಜತೆ ಗುಣ ಅನ್ನೋದು ನೀವೇ ಹೇಳಿದಿರಿ ಕಾಲನಾಮಕನಾದ ಭಗವಂತ ಗುಣಗಳನ್ನು ಸೃಷ್ಟಿ ಮಾಡಿದ ಅಂತ ಕಾಲ ಅಂದರೆ ನಾವು ಭಗವಂತ ಅಂತ ತಿಳ್ಕೊಬೇಕು ಕಾಲ ಅಂದರೆ ಟೈಮ್ ಅಂತ ಸಮಯ ಕಾಲ ಅಂದರೆ ಸಮಯವೋ ದೇವರೋ ಇನ್ನು ಹೇಗೆ ನಾವು ಅದನ್ನು ಫೈನಲ್ ಅರ್ಥ ಮಾಡಿಕೊಡೋದು ನೀವು ಒಂದೊಂದು ಕಡೆ ಕಾಲ ಅಂದರೆ ಸಮಯ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತೀರಿ ಒಂದೊಂದು ದೊಡ್ಡ ಕಾಲ ಅಂದರೆ ದೇವರು ಅಂತೀರಿ ನೀವು ಬೇಕಾದಾಗ ನೀವು ವ್ಯಾಖ್ಯಾನ ಮಾಡ್ತೀರಿ ನಾವು ಹೇಗೆ ಅರ್ಥ ಮಾಡಬೇಕು ಕಾಲ ಶಬ್ದದ ನಿಜವಾದ ಅರ್ಥ ಏನು ಅಲ್ಲಿ ಮತ್ತೆ ಬಂದಿದೆ ಕಾಲ ಅಲ್ಲದೆ ಲೋಕ ಆಗಮ ಕಾಲ ಆತ್ಮ ಇವೆಲ್ಲ ಬಂದಿದೆ ಕ ಆಗಮ ಅಂದರೆ ಏನು ಆದ ಲೋಕ ಅಂದರೆ ಏನು ಇವೆಲ್ಲ ನಿಜವಾದ ಅರ್ಥ ಏನು ಶಾಸ್ತ್ರೀಯವಾದ ಅರ್ಥ ಕಾಲ ಅಂದರೆ ಏನು ಅದಕ್ಕೆ ಕೃಷ್ಣ ಹೇಳ್ತಾನೆ ಏನು ಕಷ್ಟ ಇಲ್ಲ ಅದು ಅರ್ಥ ಯಾವುದು ಅಂತ ತಿಳಿಯೋದಕ್ಕೆ ಬಹಳ ಸುಲಭ ಇದೆ ಏನು ಅಂದರೆ ಈ ಶಬ್ದಗಳು ಇರತಕ್ಕಂಥದ್ದು ನಾಶವಾಗುವುದಿಲ್ಲ ಎಂದು ನಾಶವಾಗುವುದಿಲ್ಲ ವಾತಾವರಣ ಇರ್ತವೆ ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್ ಇನ್ ದ ಈಥರ್ ಅಥವಾ ಈಥರಿಕ್ ರೆಕಾರ್ಡಿಂಗ್ ಇದೆ ಆಂದ ಆವಿಂದ ಪ್ರಳಯ ಆಯಿತು ಅಂತ ಇಟ್ಕೊಳ್ಳಿ ಪ್ರಳಯ ಕಾಲದಲ್ಲಿ ಈ ಶಬ್ದಗಳನ್ನು ಥರ ಬಳಸ್ತೀವಿ ನೀವು ಅಂತ ಹೇಳ್ತಾನೆ ಕೃಷ್ಣ ಕಾಲ ಅಂದರೆ ಏನು ಕಾಲ ಇದೆ ಅಂದರೆ ಕಾಲ ಅಂದರೆ ಅವಾಂತರ ಕ್ಷಣ ದಿನ ತಿಂಗಳು ಪಕ್ಷ ಮಾಸ ವರ್ಷ ಇದೆಲ್ಲ ಉಂಟ ಪ್ರಳಯ ಕಾಲದಲ್ಲಿ ಕಾಲದ ಪ್ರಭೇದವೇ ಇಲ್ಲ ಆವಾಗ ಕಾಲ ಅಂದರೆ ಏನು ಈಗ ಕಾಲ ಅಂತ ಹೇಳೋದೊಂದು ಅರ್ಥ ಉಂಟು ಯಾಕೆಂದರೆ ಕಾಲದಲ್ಲಿ ಯಾವ ಕಾಲ ವೈ ಚೈತ್ರ ಕಾಲ ವೈಶಾಖ ಕಾಲ ಅಥವಾ ಮೇಷಕಾಲ ಕಾಲ ಅಲ್ಲಿ ಯಾವ ಕಾಲ ಕಾಲಕ್ಕೆ ಅರ್ಥವೇ ಇಲ್ಲ ಪ್ರಳಯ ಕಾಲದಲ್ಲಿ ಅದಕ್ಕೆ ಪ್ರಳಯ ಕಾಲ ಅಷ್ಟೇ ಯಾವ ಕಾಲ ಒಳ್ಳೆಯ ಕಾಲ ಅದು ಕಾಲ ಅನ್ನೋದನ್ನು ಡಿಫೈನ್ ಮಾಡಲಿಕ್ಕೆ ಬರುವುದಿಲ್ಲ ಹೇಗೆ ನಾವು ವಿಮಾನದಲ್ಲಿ ಹೋಗುವಾಗ ವೇಗವನ್ನು ವೇಗ ಗೊತ್ತಾಗೋದಿಲ್ಲ ನಮಗೆ ವೇಗ ಇದೆ ಅದು ನಾವು ನಾವು ಅದು ಆರುನೂರು ಮೈಲ್ ವೇಗದಲ್ಲಿ ಹೋಗ್ಬೋದು ನಾವು ಸುಮ್ಮನೆ ಕೂತಲ್ಲೇ ಕೂತಿದ್ದೇವೆ ಅನ್ನಿಸ್ತದೆ ಯಾಕೆಂದರೆ ಅಲ್ಲಿ ಆ ಡಿಸ್ ವೇಗವನ್ನು ಗುರುತಿಸಲಿಕ್ಕೆ ಪ್ರತಿನಿಧಿಯಾದ ಆದ ಈ ಕಡೆಯಿಂದ ಏನೂ ಇಲ್ಲ ಈ ಕಡೆ ಮರ ಇದ್ದರೆ ನಾವು ಮುಂದೆ ಹೋದಾಗ ಮರ ಹಿಂದೆ ಹೋಯ್ತು ಆ ಗೊತ್ತಾಯಿತು ನಾವು ಮುಂದೆ ಹೋಗ್ತಾ ಇದ್ದೇವೆ ಅಂತ ವಿಮಾನದಲ್ಲಿ ಹಿಂದೂ ಇಲ್ಲ ಮುಂದೂ ಇಲ್ಲ ಆದ್ದರಿಂದ ಚಲನೆ ಗೊತ್ತಾಗುವುದಿಲ್ಲ ಹಾಗೆ ಪ್ರಳಯ ಕಾಲದಲ್ಲಿ ಕಾಲವನ್ನು ಲೆಂಕ್ ಕೌಂಟ್ ಮಾಡಲಿಕ್ಕೆ ಬರುವುದಿಲ್ಲ ಹಾಗಾದರೆ ಕಾಲ ಅಂದರೆ ಏನು ಪ್ರಳಯ ಕಾಲದಲ್ಲಿ ಕಾಲ ಅಂದರೆ ಏನು ಹೇಳುವಂತಾನೆ ಕೃಷ್ಣ ಅದು ಪ್ರಳಯ ಕಾಲದಲ್ಲಿ ಒಂದು ಅರ್ಥ ಬೇಕಲ್ಲ ಆಮೇಲೆ ಅಲ್ಲ ಕಾಲ ಆಮೇಲೆ ಆತ್ಮ ಆಗಮಃ ಲೋಕಃ ಕಾಲ ಆಯ್ತಲ್ಲ ಆಮೇಲೆ ಆತ್ಮ ಆಗಮಃ ಆಗಮ ಆತ್ಮ ಅಂತಂದರೆ ಇನ್ನು ವ್ಯಾಪ್ತವಾದ ಹೇಳಿದೆ ನಾನು ವ್ಯಾಪ್ತವಾದದ್ದು ಅಂತ ಅರ್ಥ ಹೇಳಿದೆ ಪ್ರಕೃತಿ ಅದು ಆತ್ಮ ಅದು ಆತ್ಮ ಶಬ್ದಕ್ಕೂ ಅಷ್ಟೇ ಆತ್ಮ ಅಂದರೆ ಏನು ಜೀವಾತ್ಮ ಅಂತ ಹೇಳ್ಕೋಬೇಕು ಪರಮಾತ್ಮ ಅಂತ ತಿಳ್ಕೋಬೇಕು ಒಂದೂ ಸ್ಪಷ್ಟ ಆಗೋಲ್ಲ ಯಾಕೆಂದರೆ ನೀವು ಆತ್ಮ ಅಂದರೆ ಜೀವ ಅಂತ ಅರ್ಥದಲ್ಲಿ ಕೆಲವು ಕಡೆ ಹೇಳ್ತೀರಿ ಆತ್ಮ ಅಂದರೆ ಪರಮಾತ್ಮ ಅಂತೀರಿ ಕೆಲವು ಕಡೆ ನಡೀನಿಗೆ ಏನು ಮಾಡಬೇಕು ನಾವು ಅಂತ ಗೊತ್ತಾಗೋಲ್ಲ ಆಮೇಲೆ ಆ ಆತ್ಮ ಪರಮಾತ್ಮ ಒಂದೇ ಅಂತೀರಿ ಏ ಬೇರೆ ಅಂತಾರೆ ಮತ್ತೊಬ್ಬರು ನಾವು ಏನು ತೀರ್ಮಾನ ಮಾಡಬೇಕು ಅಂದರೆ ಅಲ್ಲ ಆತ್ಮ ಆಗಮಹ ಶಬ್ದ ಮಾತು ಇಲ್ಲೇ ಇಲ್ಲ ಪ್ರಳಯೋಗ್ರೆ ಯಾರು ಮಾತಾಡುವರೆ ಇಲ್ಲ ಮಾತಾಡೋ ಬಾಯಿಯೂ ಇಲ್ಲ ಕೇಳುವ ಕಿವಿಯೂ ಇಲ್ಲ ಆಗ ಆಗಮ ಆಗಮ ಅಂದರೆ ಏನು ಆವಾಗ ಆಗಮ ಅಂದರೆ ಶಬ್ದ ಆಗ ಏನು ಆಮೇಲೆ ಆ ಕಾಲ ಆತ್ಮ ಆಗಮ ಆಮೇಲೆ ಲೋಕ ಲೋಕ ಅಂತ ಹೇಳ್ತೇವೆ ನಾವು ಕಾಲ ಆತ್ಮ ಆಗಮ ಲೋಕಃ ಲೋಕ ಅಂದರೆ ಯಾವ ಇಲ್ಲ ಎಲ್ಲ ಲೋಕಗಳು ನಾಶ ಆಗೋದಕ್ಕೆ ಪ್ರಳಯ ಅನ್ನೋದು ಈ ಲೋಕ ಅರ್ಥ ಪ್ರಳಯಗಾಲದಲ್ಲಿ ಹೇಳಿ ಅಂತಾನೆ ಕೃಷ್ಣ ಆ ಶಬ್ದ ಇದೆ ಅದಕ್ಕೆ ಅದು ಅದಕ್ಕೆ ಆ ಶಬ್ದ ಅರ್ಥ ಇಲ್ಲ ಅಲ್ಲಿ ಆಗಿ ಹೋಗಿದೆ ಲೋಕ ಅಂತಂದರೆ ಯಾವ ಲೋಕ ಲೋಕ ಯಾವ ಲೋಕವೂ ಇಲ್ಲ ಆಮೇಲೆ ಸ್ವಭಾವ ನಾವು ಹೇಳ್ತೇವೆ ಅವ್ರ ಸ್ವಭಾವ ಹಾಗೆ ಏನು ಮಾಡೋದು ಯಾವ ಸ್ವಭಾವ ಅಲ್ಲಿ ಯಾರ ಸ್ವಭಾವವೂ ಇಲ್ಲ ಅಲ್ಲಿ ಆಮೇಲೆ ನಾವೀಗ ಧರ್ಮ ಪ್ರಕಾರ ಯಾವ ಧರ್ಮ ಇದೆ ಪ್ರಳಯಗಾಲದಲ್ಲಿ ಧರ್ಮ ಆಚರಿಸುವವರಿಲ್ಲ ಅದು ಧರ್ಮವೂ ಇಲ್ಲ ಈ ಶಬ್ದಗಳೆಲ್ಲ ಕಾಲದಲ್ಲಿ ಗುಣವ್ಯತಿಕರೇ ಅಸತಿ ಅಂತ ಗುಣವ್ಯತಿಕರ ಅಂದರೆ ಸೃಷ್ಟಿ ಗುಣಗಳ ಬದಲಾವಣೆ ಗುಣ ಸತ್ವ ಗುಣತ್ರಯಗಳ ಚಲನೆ ನಿರಂತರ ಮೂಮೆಂಟು ಅದು ಇಲ್ಲದೇ ಇದ್ದಾಗ ಅಂದರೆ ಪ್ರಳಯ ಕಾಲದಲ್ಲಿ ಈ ಶಬ್ದಗಳಿಗೆಲ್ಲ ಏನು ಏನರ್ಥ ಅದೇ ಅದರ ಅರ್ಥ ಅಂತ ಹೌದಲ್ಲ ಕಾಲ ಅಂದರೆ ಏನು ಕಾಲ ಅಂದರೆ ಟೈಮ್ ಅಲ್ಲ ಅವಾಗ ಯಾಕಂದರೆ ಟೈಮ್ ಕೌಂಟ್ ಮಾಡಲಿಕ್ಕೆ ಒಂದು ಅಗತ್ಯವೇ ಇಲ್ಲ ಅಲ್ಲಿ ಕಾಲ ಅಂತ ಒಂದು ಇದೆ ಅಂತ ನೀವು ಕಾಲ ಅಷ್ಟೇ ಅದರಲ್ಲಿ ಪ್ರಳಯ ಕಾಲದಲ್ಲಿ ಇಷ್ಟನೇ ಗಂಟೆಯಲ್ಲಿ ಪ್ರಳಯ ಹೇಳಲಿಕ್ಕುಂಟ ಗಂಟೆ ಅಥವಾ ಏನಾದರೂ ಡಿವಿಷನ್ ಹೇಳಲಿಕ್ಕುಂಟ ಯಾವುದೂ ಹೇಳಲಿಕ್ಕಿಲ್ಲ ಹಾಗಾದರೆ ಕಾಲದಲ್ಲಿ ಕಾಲ ಅಂದರೆ ಏನು ಅಂದರೆ ಅವನು ಹೇಳ್ತಾನೆ ಕಾಲ ಶಬ್ದಕ್ಕೆ ಎರಡು ಅರ್ಥ ಇದೆ ಒಂದು ಕಲಿತ ಅಂದರೆ ಒಟ್ಟು ಎಲ್ಲ ಗುಣಗಳು ಎಲ್ಲಿ ಒಟ್ಟುಗೂಡಿವೆ ಅವನು ಕಾಲ ಅದು ಯಾರು ನಾನೇ ಅಂತ ಕೃಷ್ಣ ಅರೆ ಅದನ್ನ ಕಾಲ ಅಂದರೆ ಗುಣಪೂರ್ಣನಾದ ತತ್ವ ಅದು ಕಾಲ ಅಲ್ಲ ನಾವು ಹೇಳತಕ್ಕಂಥ ಕಾಲ ಅಲ್ಲ ಗುಣಪೂರ್ಣವಾದ ತತ್ವ ಯಾವುದೋ ಅದು ಕಾಲ ಇನ್ನೊಂದು ಅರ್ಥ ಕಲಚ್ಛೇದನೆ ಅಂತ ಎಲ್ಲವನ್ನು ನಾಶ ಮಾಡುವಂಥದ್ದು ಅದು ನಾನೇ ಕಾಲೋಷ್ಮಿ ಲೋಕಾಕ್ಷಯ ಪ್ರವೃತ್ತ ಅದರಿಂದ ಕಾಲಶಬ್ದ ವಾಚ್ಯನಾಗಿ ಪ್ರಳಯಕಾಲದಲ್ಲಿ ಯಾರಿದ್ದಾನು ಅವರದ್ರ ಮುಖ್ಯ ಅರ್ಥ ಅದು ಭಗವಂತ ಒಬ್ಬನೇ ಇರುವುದು ಕಾಲದಲ್ಲಿ ಆದ್ದರಿಂದ ಅವನು ಕಾಲ ಅದು ಅರ್ಥ ಯಾ ಎಲ್ಲಿ ಪರಮಾತ್ಮ ಅನ್ನೋ ಅರ್ಥ ಕೊಡುವುದಿಲ್ಲೋ ಅಲ್ಲಿ ಕಾಲ ನೀವು ಬೇಕಾದ ಅರ್ಥ ಮಾಡಿಕೊಳ್ಳಿ ಸೊ ಮೊಟ್ಟ ಮೊದಲು ಅರ್ಥ ಏನಿದೆ ಮುಖ್ಯ ಅರ್ಥ ಅದು ಕೊಡದೆ ಇದ್ದಾಗ ಆಮೇಲೆ ಮುಖ್ಯ ಅರ್ಥ ಮಾಡ್ಬೋದು ಈಗ ಬ್ರಹ್ಮ ನಾರಾಯಣ ಪ್ರಜಾಯತೆ ಅಂತ ಉಪನಿಷತ್ ಅಲ್ಲಿ ಬ್ರಹ್ಮಾ ಅಂದರೆ ಏನು ಬ್ರಹ್ಮ ಅಂದರೆ ಬ್ರಾಹ್ಮಣ ಬ್ರಹ್ಮ 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 ವಿಷ್ಣು ಸಹಸ್ರಾಮ ಹೇಳುತ್ತೆ ಬ್ರಹ್ಮ ಅನ್ನೋದು ನಾರಾಯಣನ ಹೆಸರು ಅಲ್ಲಿ ಅಲ್ಲಿ ಕೊಡೋದಿಲ್ಲ ಯಾಕಂದರೆ ನಾರಾಯಣದು ಹುಟ್ಟಿದ ಅಂತಿದೆ ಅಲ್ಲಿ ಬೇರೆ ಅರ್ಥ ಮಾಡಿ ಎಲ್ಲಿ ಮುಖ್ಯ ಅರ್ಥ ಕೊಡುವುದಿಲ್ಲ ಅಲ್ಲಿ ಬೇರೆ ಅರ್ಥ ಮಾಡಿ ಏನು ನಾರಾಯಣದ ಮಗ ನಾ ಭೀಗಿದೆಯಿಂದ ಎಂದು ಚತುರ್ಮುಖ ಅಂತ ಅರ್ಥ ಮಾಡಿ ಅಡ್ಡಿ ಇಲ್ಲ ಬಟ್ ಅರ್ಥ ಅನ್ನೋದು ಫಸ್ಟ್ ಪ್ರಿಫರೆನ್ಸ್ ಅದು ಕೂಡದೆ ಇದ್ದಾಗ ಬೇರೆ ಅಂತ ಹೀಗೆ ಕಾಲ ಅಂತ ಅಂದರೆ ಪ್ರಳಯ ಕಾಲದಲ್ಲೂ ಯಾರು ಕಾಲಪುರುಷನೋ ಅವನೇ ಕಾಲ ಶಬ್ದದ ಅರ್ಥ ಅದರಿಂದ ಕಾಲ ಭಗವಂತ ಆಮೇಲೆ ಆತ್ಮ ಆತ್ಮ ಅಂದರೆ ಎಲ್ಲವೂ ಆಗ್ಬೋದಲ್ಲ ಆಮಿನಿ ಪ್ರಸೆಂಟು ಅಂತ ಆಪ್ನೋತಿ ಎಲ್ಲ ಕಡೆ ವ್ಯಾಪಿಸಿರೂ ವ್ಯಾಪ್ನೋತಿ ಇತಿ ಆತ್ಮ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು ಆಕಾಶವೂ ಎಲ್ಲ ಕಡೆ ವ್ಯಾಪಿಸಿದೆ ಕಾಲವೂ ಎಲ್ಲ ಕಡೆ ವ್ಯಾಪಿಸಿದೆ ಕಾಲ ಇಲ್ಲದ ದೇಶ ಇಲ್ಲ ಆಕಾಶ ಇಲ್ಲದ ದೇಶವೂ ಇಲ್ಲ ಕಾಲ ಇಲ್ಲದ ಕಾಲವೂ ಇಲ್ಲ ಆದರೆ ಅದೇ ಆಕಾಶ ಕಾಲ ಇವು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸರ್ವಗತವಾಗಿರತಕ್ಕ ತತ್ವ ಯಾವುದು ಆಪ್ನೋತಿ ಎಲ್ಲರ ಒಳಗೂ ಹೊರಗೂ ತುಂಬಿರುವ ತತ್ವ ಯಾವುದು ಅದು ಭಗವ ಅಂತಃ ಬಹಿಷ್ಠ ತತ್ಸರ್ವ ವ್ಯಾಪ್ಯನಾರಾಯಣ ಸ್ಥಿತ ಅದರಿಂದ ಆತ್ಮ ಅಂದರು ನಾನೇ ಅಂತ ಮುಖ್ಯಾರ್ಥ ಭಗವಂತ ದೇವರು ಆಮೇಲೆ ಆಗಮಃ ಆಗಮ ಅಂದರೆ ಅರ್ಥ ಆ ಶಬ್ದ ಅರ್ಥ ಆ ಸಮಂತಾತ್ ಪೂರ್ಣತೆಯ ಗಮಃ ಗಮನಂ ಜ್ಞಾನಂ ಪರಿಪೂರ್ಣ ಜ್ಞಾನ ಸ್ವರೂಪ ಅಂತ ಅದು ರೀ ನಾನೇ ಅಲ್ವಾ ಅಂತ ಹಾಗಾದರೆ ಆಗಮ ಶಬ್ದದ ಮುಖ್ಯ ಅರ್ಥ ನಾನೇ ಮತ್ತೊಂದು ಆ ಗಮಯತಿ ನಮಗೆ ಜ್ಞಾನ ಕೊಡ್ತಾನೆ ತಾನು ಜ್ಞಾನ ಸ್ವರೂಪನಾಗಿದ್ದಾನೆ ಅದರಿಂದ ಆಗಮ ಅಂತಂದರೂ ಭಗವಂತನ ಹೆಸರು ಸ್ವಭಾವ ಸ್ವಭಾವ ಅಂದರೆ ಏನು ಸ್ವತಂತ್ರವಾದ ಭಾವ ಭಾವ ಅಂದರೆ ಪದಾರ್ಥ ಯಾವುದು ಸ್ವತಂತ್ರವಾದ ವಸ್ತು ಅದು ಸ್ವಭಾವ ಸ್ವತಂತ್ರವಾದ ವಸ್ತು ಭಗವಂತನೇ ಅದನ್ನ ಸ್ವಭಾವ ಅಂದರು ದ್ರವ್ಯ ಕರ್ಮ ಚ ಸ್ವಭಾವ ಜೀವಯವಚದನುಗ್ರಹತೀ ಸ್ವಭಾವ ಅಂದರೂ ನಾನೇ ಆಮೇಲೆ ಸ್ವತಂತ್ರವಾದ ಭಾವ ಸ್ವಭಾವ ಆಮೇಲೆ ಇನ್ನೂ ಒಂದು ಅರ್ಥ ಮಾಡ್ಬೋದು ಸ್ವಯಮೇವ ಭವತಿ ಅವನು ಇನ್ನೊಬ್ಬರಿಂದ ಹುಟ್ಟುವುದಿಲ್ಲ ನಾವೆಲ್ಲ ಹುಟ್ಟಲಿಕ್ಕೆ ಒಬ್ಬ ಅಪ್ಪ ಅಮ್ಮ ಬೇಕು ಅವನಿಗೆ ಹುಟ್ಟಿಸುವ ಅಪ್ಪ ಅಮ್ಮ ಯಾರು ಇಲ್ಲ ದಾಸರು ಹಾಡಿದೆ ನಿನ್ನ ತಂದೆ ಯಾರೋ ಅಂತ ಹಾಗೆ ನಿನ್ನ ದೇವರಿಗೆ ನಿನ್ನ ತಂದೆ ಯಾರು ಇಲ್ಲ ಹಾಗಾದರೆ ಅವನು ಸ್ವಯಮೇ ಭವತಿ ಇನ್ನೊಬ್ಬರಿಂದ ಹುಟ್ಟುವುದಲ್ಲ ತನ್ನ ಇಚ್ಛೆಯಿಂದ ತಾನೇ ಹುಟ್ಟಿ ಬರ್ತಾನೆ ಆದ್ದರಿಂದ ಅವನ ಸ್ವಭಾವ ಹೀಗೆ ಈ ಶಬ್ದದ ಅರ್ಥ ನಿಮಗೆ ಗೊತ್ತಾದರೆ ಅದು ನಾನೊಂದು ಗೊತ್ತಾಗ್ಬಿಡುತ್ತೆ ಭಗವಂತ ಅಂತ ಇವೇನು ಕಷ್ಟಪಡಬೇಕಾಗಿಲ್ಲ ಆಮೇಲೆ ಧರ್ಮ ಅಂತ ಧರ್ಮ ಅಂದರೆ ಏನು ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ ಅಂತ ಇದನ್ನು ಡಿಫೈನ್ ಮಾಡಿದ್ದಾರೆ ಭಾರತದಲ್ಲಿ ಧರ್ಮ ಅಂದರೆ ಯಾವುದು ಸಮಾಜವನ್ನು ಧಾರಣೆ ಮಾಡುತ್ತೋ ಅದು ಧರ್ಮ ಯಾವುದರಿಂದ ಸಮಾಜ ನಾಶವಾಗುತ್ತೋ ಅದು ಅಧರ್ಮ ಅಷ್ಟೇ ಧರ್ಮ ಧರ್ಮ ಅಂದರೆ ಏನೋ ದೊಡ್ಡ ಅದಕ್ಕೆ ಯಾರೋ ಧರ್ಮಶಾಸ್ತ್ರ ಪಂಡಿತರ ಹತ್ರ ಕೇಳಲಿಕ್ಕೆ ಹೋಗೋದು ಬೇಡ ಧರ್ಮ ಅಂದರೆ ಯಾವುದರಿಂದ ಸಮಾಜ ಧಾರಣೆ ಆಗುತ್ತೋ ಅದು ಧರ್ಮ ಯಾವುದರಿಂದ ಸಮಾಜ ನಾಶದ ಕಡೆಗೆ ಹೋಗುತ್ತೋ ವಿನಾಶದ ಕಡೆಗೆ ಹೋಗುತ್ತೋ ಅದು ಅಧರ್ಮ ಅದು ನಿಮ್ಮ ಅರ್ಥ ಆಯಿತು ಅಲ್ಲಿಂದ ಪ್ರಳಯ ಕಾಲದಲ್ಲಿ ಯಾವ ಧರ್ಮ ಅಂತ ಸಮಾಜವನ್ನು ಎತ್ತರಕ್ಕೆ ಕೊಂಡವ್ಯ ಧರ್ಮ ಯಾವುದು ಪ್ರಳಯ ಆಚರಿಸುವರೇ ಇಲ್ಲದೇ ಮೇಲೆ ಧರ್ಮ ಎಲ್ಲಿಂದ ಬರಬೇಕು ಆದರೆ ಮೊದಲೇ ಪ್ರಳಯ ಕಾಲದಲ್ಲೂ ನಾನು ಜಗತ್ತನ್ನು ಧಾರಿಸಿದವ ನಾನೊಬ್ಬನೇ ಅಲ್ವಾ ಕಾಲದಲ್ಲಿ ನಾನೇ ಪ್ರಳಯವನ್ನು ಅಂದ್ರಿ ಪ್ರಳಯ ಅಂದರೆ ಪ್ರಳಯವನ್ನು ಧರಿಸಲಿಕ್ಕೆ ಪ್ರಳಯ ಅಂದರೆ ಏನು ಓಹ್ ದೊಡ್ಡ ಪ್ರಶ್ನೆ ನಮ್ಮ ವಿಜ್ಞಾನ ಓದುವವರಿಗೆ ಪ್ರಳಯ ಅಂದರೆ ಏನಪ್ಪ ಪ್ರಳಯ ಅಂದರೆ ಏನು ಇಲ್ಲದೇ ಇರೋದು ಮತ್ತು ಏನಂತ ಧರಿಸುವುದಮ್ಮ ಪ್ರಳಯ ಅಂದರೆ ಪ್ರಳಯದಲ್ಲಿ ಏನೂ ಇರಲಿಲ್ಲ ಏನೂ ಇರಲಿಲ್ಲ ಅನ್ನೋದು ಸುಳ್ಳು ಪ್ರಳಯದಲ್ಲಿ ಎಲ್ಲವೂ ಇತ್ತು ಏನೂ ಇಲ್ಲದೇ ಇರುವಂತಹ ಒಂದು ಕಾಲವೇ ಇಲ್ಲ ಮತ್ತೆ ಏನಾಯಿತು ಪ್ರಳಯ ಅಂದರೆ ಭೂಮಿ ಇತ್ತು ಭೂಮಿ ಸಿಡಿದು 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 ಪರಮಾಣುವಾಗಿ ಹೋಯಿತು ಆಗ ಪ್ರಳಯ ಆಯಿತು ಅಂದರೆ ಪರಮಾಣು ರೂಪದಿಂದ ಭೂಮಿ ಇದೆ ಕಣ್ಣಿಗೆ ಕಾಣುವಂಥ ಸ್ಥಳ ಭೂಮಿ ಇಲ್ಲ ಅಷ್ಟೇ ಅದು ಒಟ್ಟಾದರೆ ಭೂಮಿ ಆಯಿತು ಬೇರೆ ಬೇರೆ ಆದರೆ ಪ್ರಳಯ ಆಯಿತು ಸೊ ಯಾವುದೂ ನಾಶವಾಗುವುದಿಲ್ಲ ಅನಂತ ಪರಮಾಣುಗಳು ವಾತಾವರಣದಲ್ಲಿ ತುಂಬಿವೆ ಅದನ್ನು ಪರಮಾಣುಗಳನ್ನು ವಾತಾವರಣ ನಿಲ್ಲಿಸಿ ಪ್ರಳಯ ಮಾಡಿದವನು ಎರಡನೇ ಅಲ್ಲ ಹಾಗಾಗಿ ಪ್ರಳಯ ಅಂದರೆ ಅಥವಾ ಧರ್ಮ ಅಂದರೆ ಅದನ್ನು ಧಾರಣೆ ಮಾಡಿದವ ಯಾರು ಇಡೀ ಈಗ ಅನಂತ ಪರಮಾಣುಗಳು ಈಗ ಒಳಗೆ ಪರಮಾಣುಗಳು ಅಷ್ಟೇ ಅಲ್ಲ ಜೀವಗಳು ಸೋಲ್ಸ್ ಅವಕ್ಕೆ ದೇಹ ಬರೋ ಮುಂಚೆ ಒಂದು ಪರಮಾಣು ಪ್ರದೇಶಿ ಶನಂತಹ ಜೀವರಾಶಿ ಕೋಟಿ ಕೋಟಿ ಜೀವರು ಈ ವಾತಾವರಣದಲ್ಲಿ ಇದ್ದಾರೆ ನಾವು ಇಷ್ಟೇ ಜನ ಅಲ್ಲ ನಮಗೆ ಕಣ್ಣಿಗೆ ಕಾಣುವುದು ಇಷ್ಟು ಬಂದ ಕಣ್ಣಿಗೆ ಕಾಣದ ಸೂಕ್ಷ್ಮಾಣುಗಳಾಗಿ ಕೋಟಿ ಕೋಟಿ ಜೀವರಿದ್ದಾರೆ ಕೋಟಿ ಕೋಟಿ ಪರಮಾಣುಗಳಿದ್ದಾವೆ ಎಲ್ಲ ಇವೆ ಆದರೆ ಯಾವುದು ಕಾಣೋದಿಲ್ಲ ಹಾಗಾದ್ರೆ ಎಲ್ಲವೂ ಇದ್ದು ಕಾಣದೇ ಇರುವ ಸ್ಥಿತಿ ಪ್ರಳಯ ಅದು ಒಟ್ಟಾಯಿತು ಗಟ್ಟಿ ದೊಡ್ಡದಾಯಿತು ಖಂಡಿತು ಅದು ಸೃಷ್ಟಿ ಸೊ ಅದು ಬಿಡುಗಡೆ ಪ್ರಳಯ ಸ್ಥಿತಿ ಅಷ್ಟೇ ಯಾವುದು ಆಗಲೇ ಇಲ್ಲ ಪ್ರಳಯ ಕಾಲದಲ್ಲಿ ಎಲ್ಲವೂ ಇತ್ತು ಏನೂ ಇರಲಿಲ್ಲ ಅಂದರೆ ಅದಕ್ಕೆ ನೋಡಿ ಏನು ಹೇಳ್ತಾರೆ ಪ್ರಳಯದಲ್ಲಿ ಓ ಇಡೀ ಪ್ರಪಂಚದಲ್ಲಿ ನೀರು ತುಂಬ ನೀರು ತುಂಬುದು ಎಲ್ಲಿ ತುಂಬೋದು ಅದು ಅದಕ್ಕೆ ಬೇಯಿಸಬೇಕಲ್ಲ ನೀರಿನಿಲ್ಬೇಕಾದರೆ ನೀರಿತ್ತು ಅಂತ ಹೇಳ್ತಾರೆ ನೀರು ಎಲ್ಲಿತ್ತು ಹಾಗೆ ನೀರಿನಡಿಗೊಂದು ಅದಕ್ಕೆ ಬೇಯಿಸ್ಬೇಕಾ ಹಾಂ ಅದು 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 ಇತ್ತಾ ಹಾಗಾದ್ರೆ ಅದು ಹಾಗಾಗಿ ನೀರು ಇತ್ತು ಅಂದರೆ ಸೃಷ್ಟಿಗೆ ಮೂಲ ಕಾರಣವಾಗಿರತಕ್ಕ ಮೂಲದ್ರವಿ ಇತ್ತು ಅಂತ ಪರಮಾಣು ಇತ್ತು ಅಂತ ಇಷ್ಟೇ ಅರ್ಥ ನೀರು ನೀರು ಅಂದರೆ ಪರಮಾಣುಗಳು ನಮ್ಮ ಕಣ್ಣಿಗೆ ಕಾರಣದ ರೂಪದಿಂದ ಇಡೀ ವಿಶ್ವವು ತುಂಬಿದ್ದಾಗ ಅದನ್ನು ಪ್ರಳಯ ಅನ್ನೋದು ಆ ರೀತಿ ಮಾಡಿದವನು ನಾನೇ ಅಲ್ವಾ ಅಲ್ಲ ಪ್ರಳಯವನ್ನು ನಾನು ಧಾರಣೆ ಮಾಡಿದೆ ಮತ್ತು ಅವನ್ನು ಒಟ್ಟು ಮಾಡಿದೆ ಸೃಷ್ಟಿಯಾಯಿತು ಸೊ ಅದರಿಂದ ಧರ್ಮಶಬ್ದ ವಾಚನವು ನಾನೇ ಅಂತೆ ಧಾರಯತಿ ಅದನ್ನ ಇದು ಅದು ಇದು ನಾನು ಇದನ್ನು ಬಹುಧಾ ಬ್ರೂಯುಹು ಜ್ಞಾನಿಗಳು ನನ್ನನ್ನು ಈ ಎಲ್ಲ ಶಬ್ದಗಳಿಂದ ನನ್ನನ್ನೇ ಕರೀತಾರೆ ಯಾಕೆಂದರೆ ಅವರಿಗೆ ಗೊತ್ತಿದೆ ಪ್ರಳಯದಲ್ಲಿ ಈ ಶಬ್ದಗಳಿಗೆ ಏನು ಅರ್ಥ ಪ್ರಳಯದಲ್ಲಿ ಯಾವ ಅರ್ಥವೂ ಇಲ್ಲ ಯಾವ ವಸ್ತುವೂ ಇಲ್ಲ ಅರ್ಥ ಹೇಳಲಿಕ್ಕೆ ಅದರಿಂದ ಹೇಳೋದು ಭಗವಂತ ಈಗ ನೋಡಿ ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಆಲದೆಲೆ ಅಂದರೆ ವೇದದ ಶಬ್ದಗಳು ಅದರಲ್ಲಿ ಮನೆಗೆ ಯಾವ ಶಬ್ದವೂ ಭಗವಂತನ ಬಿಟ್ಟು ಹೇಳಿಕ್ಕೆ ಬೇರೆ ವಸ್ತುವೇ ಇಲ್ಲ ಎಲ್ಲ ಶಬ್ದಗಳು ಭಗವಂತನ ಹೆಸರಾಗಿ ಪ್ರಳಯದಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಾಗತ್ತೆ ಇದು ಕೃಷ್ಣ ತನ್ನ ಎಲ್ಲವೂ ತನ್ನ ಹೆಸರು ಅನ್ನೋದಕ್ಕೆ ಕೊಟ್ಟ ಕಾರಣ ಪ್ರಳಯ ಕಾಲದಲ್ಲಿ ಇರತಕ್ಕಂಥ ಜ್ಞಾನಿಗಳ ಹತ್ರ ಕೇಳಿದ್ದೆ ಅವ್ರನ್ನ ಎಲ್ಲಿ ಕೇಳೋದು ನಾವು ಪ್ರಳಯ ಕಾಲದಲ್ಲಿ ನಾವು ಇರಬೇಕಲ್ಲ ಕೇಳಲಿಕ್ಕೆ ಹಾಗಾಗಿ ಹೇಳ್ತಾನೆ ಪ್ರಳಯ ಕಾಲದಲ್ಲಿ ಎಲ್ಲ ಶಬ್ದಗಳು ಈ ಇದೆಲ್ಲ ಇದು ಒಂದೇ ಅಲ್ಲ ಘಟಃ ಅಂತ ಘಟ ಅಂದರೆ ಮಡಕೆ ಪ್ರಳೇಗದಲ್ಲಿ ಮಡಕೆ ಇಲ್ಲಿದೆ ಹಾಗೆ ಘಟ ಅಂದರೆ ಭಗವಂತನೇ ಪಟಃ ಅಂದರೆ ಬಟ್ಟೆ ಪ್ರಳಯದಲ್ಲಿ ಬಟ್ಟೆ ಇಲ್ಲಿದೆ ಹಾಗೆ ಭಗವಂತನೇ ಯಾಕೆಂದರೆ ಘಟ ಅಂದರೆ ಏನು ಘಟಿಸುವುದು ಎಲ್ಲವನ್ನು ಘಟಿಸುವವನು ಅವನೇ ಆಗ ಯಾವ ಶಬ್ದ ತಗೊಂಡ್ರೂ ಎಲ್ಲ ಶಬ್ದಗಳು ಕೂಡ ಆಲ್ ವರ್ಡ್ಸ್ ಇನ್ ಎವ್ರಿ ಲ್ಯಾಂಗ್ವೇಜ್ ಆರ್ ಅಪಿಥೆಟ್ ಎಪಿಥೆಟ್ ಆಫ್ ಗಾಡ್ ಅದು ಭಗವಂತನ ಯೌಗಿಕ ನಾಮ ಆಗುತ್ತೆ ಯಾನಿ ನಾಮಹನಿ ಗೌಣಹನಿ ಗೌಣ ಅಂದರೆ ಗುಣವಾಚಕ ಯೌಗಿಕವಾಗಿ ಅದು ಎಲ್ಲವೂ ಭಗವಂತನ ಹೆಸರಾಗುತ್ತೆ ಅದನ್ನ ಈ ಶಬ್ದಗಳೆಲ್ಲ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ನನ್ನ ಹೆಸರಾಗಿ ಬಳಸುತ್ತಾರೆ ಒಂದು ತೀರ್ಮಾನ ಹೇಳಿದ ಹಾಗಾಗಿ ಯಾಕೆಂದರೆ ಕೆಲವರು ಹೇಳೋದು ಕಾಲಾದ್ಭವಂತಿ ಭೂತಾನಿ ಅಂತ ಹೇಳ್ತಾರೆ ಆತ್ಮನಃ ಎಲ್ಲ ಆತ್ಮದಿಂದ ಸೃಷ್ಟಿಯಾಯಿತು ಅಂತ ಕೆಲವ್ರ ಕಡೆ ಕಾಲದಿಂದ ಸೃಷ್ಟಿಯಾಯಿತು ಅಂತ ಕೆಲವು ಕಡೆ ಅದು ಸ್ವಭಾವದಿಂದ ಸೃಷ್ಟಿ ಇಟ್ಸ್ ನ್ಯಾಚುರಲ್ ಅದಕ್ಕೆ ಯಾರು ಸೃಷ್ಟಿ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಕೆಲವರು ಇದು ಲೋಕಧಾರಕವಾದ ಧರ್ಮದಿಂದ ಸೃಷ್ಟಿಯಾಯಿತು ಅಂತ ಕೆಲವರು ಅದು ಎಲ್ಲಕ್ಕೂ ಒಂದೇ ಅರ್ಥ ಅಂದ ನಿಮಗೆ ಒಂದೊಂದು ಇದೆಲ್ಲದಿಂದ ಸೃಷ್ಟಿಯಾಯಿತು ಅಂದರೆ ನನ್ನಿಂದ ಸೃಷ್ಟಿಯಾಯಿತು ಅನ್ನೋದು ಒಂದೇ ಅರ್ಥ ಆ ಎಲ್ಲ ಶಬ್ದಗಳು ಜಗತ್ತಿನ ಮೂಲಶಕ್ತಿಯಾದ ಭಗವಂತನನ್ನು ಹೇಳುತ್ತವೆ ಬಹುಧಾ ಬ್ರೂಯುಹು ಜ್ಞಾನಿಗಳು ನನ್ನನ್ನು ಬಗೆ ಬಗೆಯಿಂದ ಕರೀತಾರೆ ಅದನ್ನು ಗೊತ್ತಿರದೇ ಇದ್ದವರಿಗೆ ಲೆಕ್ಸಿಗನ್ ನೋಯ್ ಕಾಲದಿಂದ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಆತ್ಮದಿಂದ ಹುಟ್ಟಿದ ಆತ್ಮನ ಆಕಾಶ ಸಂಭೂತ ಅಂತಾರೆ ಕಾಲಾತ್ಪರ ಸೂತಿ ಮನ್ಯಂತೆ ಕಾಲಚಿಂತಕಾಹ ಇದು ಎಂಥದ್ದು ಕಾಲದಿಂದ ಸೃಷ್ಟಿ ಅನ್ನೋದು ಸ್ವಭಾವ ಸ್ವಭಾವ ಸೃಷ್ಟಿ ಅನ್ನೋದು ಸ್ವಾಭಾವಿಕ ಅದು ಅದಕ್ಕೆ ಯಾರು ಬೇಡ ಅಂತ ಕೆಲವರು ಇದೆಲ್ಲ ಈ ಮತಗಳನ್ನು ಹೇಗೆ ಕೂಡಿಸುವುದು ಏನು ಕೂಡಿಸ್ಲಿಕ್ಕಿಲ್ಲ ಎಲ್ಲಕ್ಕೂ ಒಂದೇ ಅರ್ಥ ಅಂದ ಕೃಷ್ಣ ಅದು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಬಂದಿದ್ದರೆ ಅದು ಎಲ್ಲಕ್ಕೂ ಒಂದೇ ಅರ್ಥ ಯಾಕೆಂದರೆ ಅದು ಎಟಿಮಾಲಜಿ ನೋಡಿ ಸೊ ನಮಗೆ ಇದು ಕೃಷ್ಣ ಏನು ಹೇಳೋದು ನಿಮಗೆ ಗೊಂದಲ ಆಗಲಿಕ್ಕೆ ಕಾರಣ ಶಾಸ್ತ್ರ ಗ್ರಂಥಗಳಲ್ಲ ನಿಮಗೆ ಭಾಷಾ ಜ್ಞಾನ ಇಲ್ಲದೆ ಅಂಥದ್ದು ಆ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಗೊತ್ತಿಲ್ಲದೆ ಆ ಯಾವುದೋ ಅಮರಕೋಶ ನೋಡಿಕೊಂಡು ಅರ್ಥ ಮಾಡುವುದರಿಂದ ಅಪಾರ್ಥ ಆಯಿತು ಅದೇ ನಾನಾತ್ವ ಈ ನಿಮ್ಮಲ್ಲಿರತಕ್ಕಂಥ ದುರ್ಗುಣಗಳಿಂದ ಗುಣವೈಷಮ್ಯಂ ನಾನಾತ್ಮಾತ್ಮನ ಅಪಾರ್ಥ ಆಯಿತು ಏನೇನೋ ಅರ್ಥ ಆಯಿತು ಆದರೆ ಎಲ್ಲ ಶಬ್ದಗಳು ಕೂಡ ಒಂದು ಮೂಲ ಶಕ್ತಿಯನ್ನು ಹೇಳುತ್ತೆ ಅನ್ನೋದು ನಿಮಗೆ ತಿಳುವಳಿಕೆಗೆ ಬಂದರೆ ಯಾವ ಶಾಸ್ತ್ರ ವಿರೋಧ ಇಲ್ಲ ಬ್ರೂಯುಹು ಯಾವಾಗ ಗುಣವ್ಯತಿಗರೇ ಗುಣಗಳ ಪರಿವರ್ತನೆ ಆ ಗುಣಗಳ ಪರಿವರ್ತನೆ ತ್ರಿಗುಣಗಳ ಆಟ ಸೃಷ್ಟಿ ಅದು ಇಲ್ಲದೇ ಇದ್ದಾಗ ಅಂದರೆ ಪಳೆಯ ಕಾಲದಲ್ಲಿ ಎಲ್ಲ ಶಬ್ದಗಳು ನನ್ನನ್ನೇ ಹೇಳ್ತಾವೆ ಇಷ್ಟು ಹೇಳಿ ಕೃಷ್ಣ ನಿಲ್ಲಿಸಿದಾಗ ಇವನು ಒಂದು ಅವನು ಮನವರಿಕೆ ಆಗುತ್ತೆ ಅವನು ಹೇಳ್ತಾನೆ ಉದ್ಧವ ಹೇಳ್ತಾನೆ ಅವನದೊಂದು ಜಿಜ್ಞಾಸೆ ಅವನು ಹೇಳ್ತಾನೆ ನನಗೊಂದು ವಿಷಯ ಹೊಳೆಯಿತು ಅಂದ್ ಏನಪ್ಪ ಅವನು ಹೇಳ್ತಾನೆ ಗುಣೇಶು ವರ್ತಮಾನೋಪಿ ದೇಹಜೇಶು ಅನಪಾವೃತ ಈಗ ಭಗವಂತ ಎಲ್ಲದಲ್ಲೂ ಇದ್ದಾನೆ ಅಲ್ವಾ ಭಗವಂತ ಇಲ್ಲದೆ ಜಾಗ ಇಲ್ಲ ಅಂತ ನೀವು ಹೇಳಿದ್ರಿ ಈ ಸಾಮ್ನಿ ಪ್ರೆಸೆಂಟ್ ಅದರಿಂದ ಅವನಿಗೆ ಆತ್ಮ ಅಂತ ಹೆಸರು ಆತ್ಮ ಅಂದರೆ ಅಪರೂ ಎಲ್ಲ ಕಡೆ ಇರುವವನು ಓಹ್ ಎಲ್ಲ ಕಡೆ ಇದ್ದಾನೆ ಹಾಗಾದರೆ ಗುಣಗಳಲ್ಲೂ ಇದ್ದಾನಲ್ಲ ಸತ್ವಗುಣದಲ್ಲೂ ಭಗವಂತ ಇದ್ದಾನೆ ರಜೋಗುಣದಲ್ಲೂ ಭಗವಂತ ಇದ್ದಾನೆ ತಮೋ ಗುಣದಲ್ಲೂ ಹಾಗೆ ತಮಸೆಯಲ್ಲೂ ಭಗವಂತ ಇದ್ದಾನೆ ಅಂದರೆ ಎಲ್ಲ ಕಡೆ ನರಕದಲ್ಲಿಲ್ವ ದೇವರು ಓಹ್ ನಮಗಿಂತ ಮೊದಲು ನರಕಕ್ಕೆ ಹೋದವ ದೇವರೇ ಅವನು ನರಕದಲ್ಲೂ ಇದ್ದಾನೆ ಎಲ್ಲ ಕಡೆ ಈಸ್ ಎವ್ರಿವೇರ್ ಈಸ್ ಅವನಿ ಪರ್ಸೆಂಟ್ ಅದೇ ಅದು ಕೇಳ್ತಾರೆ ಹೌದು ಅದು ಹೇಳ್ತಾನೆ ಅದು ಇದು ಹೀಗೆ ಜನಕ್ಕೆ ಕಾಣಬಹುದು ಉದ್ಧವ ಹೇಳ್ತಾನೆ ಗುಣೇಶು ಹೌದು ಹೌದೌದು ಭಗವಂತ ಸತ್ವದಲ್ಲೂ ಇದ್ದಾನೆ ರಜಸ್ನಲ್ಲೂ ಇದ್ದಾನೆ ತಮಸ್ನಲ್ಲೂ ಇದ್ದಾನೆ ಯಾಕೆಂದರೆ ದೇಹಜೇಶು ಅದು ನಮ್ಮ ದೇಹದಲ್ಲಿ ಸತ್ವವೂ ಇದೆ ರಜಸ್ಸು ಇದೆ ತಮಸ್ಸು ಇದೆ ಅದರ ಒಟ್ಟಿಗೆ ಭಗವಂತನೂ ಇದ್ದಾನೆ ಆದರೆ ಅನಪ ಅವನು ಅದನ್ನು ಅಂಟಿಸಿಕೊಳ್ಳ ನಮಗೆ ಯಾಕೆ ಬಂತು ಅಂದರೆ ನಾವು ಅಂಟಿಸಿಕೊಂಡೆವು ಅಟ್ಯಾಚ್ಮೆಂಟು ಕಾರಣ ನಮ್ಮಲ್ಲಿ ಭಗವಂತ ಗುಣದ ಜೊತೆಗೆ ಇದ್ದರೂ ಗುಣದಲ್ಲೇ ಇದ್ದರೂ ಗುಣವನ್ನು ಅಂಟಿಸಿಕೊಳ್ಳಿಲ್ಲ ಅಸ ಅನಪ ಅವ್ರತಃ ಆದ್ದರಿಂದ ಅವನಿಗೆ ಅವನು ಗುಣೈಹಿ ನಬದ್ಧತೆ ಅದೇಹಿ ಅದರಿಂದ ಗುಣಗಳ ಬಂಧ ಭಗವಂತನಿಗಿಲ್ಲ ಗುಣದಲ್ಲಿ ಇದ್ದಾನೆ ಆದರೆ ಗುಣಗಳು ಅವನನ್ನು ಬಂಧಿಸುವುದಿಲ್ಲ ಯಾಕೆಂದರೆ ಹಿ ಅವನಿಗೆ ಆ ದೇಹ ಅಭಿಮಾನವೇ ಇಲ್ಲ ಅದು ಯಾವಾಗಲೂ ಅಭಿಮಾನ ಇದ್ದಾಗ ನನ್ನದು ಅನ್ನೋ ಅಟ್ಯಾಚ್ಮೆಂಟ್ ಬಂದಾಗ ನಮಗೆ ತಾಗುವುದು ಅದು ಇದು ಇದ್ದರೆ ಅವು ಏನೂ ಮಾಡೋದಿಲ್ಲ ಗುಣಗಳು ಜಡ ಅದು ಏನು ಮಾಡ್ತವೆ ನಾವೇ ನಮ್ಮದು ನಮ್ಮದು ಭ್ರಮಿಸಿಕೊಂಡು ನಾವು ಒದ್ದಾಡೋದು ಅಂದರೆ ಮತ್ತೆ ಅಷ್ಟೇ ಅವರು ಹೇಳ್ತಾನೆ ಬದ್ದ ಕಥಂ ಪ್ರಭೋ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತರನ್ನು ಸತ್ವಯ ತಗೋಳುಗಳು ಕಟ್ಟಿ ಹಾಕ್ತಾವೆ ಅಂದರೆ ಏನು ಮಾತದು ಅರ್ಥವೇ ಇಲ್ಲ ನನಗೆ ಅರ್ಥ ಆಯ್ತು ಈಗ ಭಗವಂತನಿಗೆ ಗುಣಗಳ ಲೇಪ ಇಲ್ಲ ಬಟ್ ನಮಗೆ ಗುಣಗಳ ಲೇಪ ಯಾಕೆ ನಾವು ಹಚ್ಚಿಕೊಂಡೆವು ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಟ್ಯಾಚ್ಮೆಂಟು ಅಂತ ನನಗೀಗ ಗೊತ್ತಾಯಿತು ಇಷ್ಟು ವಿಷಯ ನಿನ್ನ ಮಾತು ಕೇಳಿದ ಮೇಲೆ ನನಗಿಷ್ಟು ಗೊತ್ತಾಯಿತು ಅಂದ ಆದರೆ ನನಗೆ ಒಂದು ಸಂಶಯ ಉಂಟು ಅವನು ತನ್ನ ಸಂಶಯವನ್ನು ಹೊಂದಿಡ್ತಾನೆ ಇನ್ನೊಂದು ಸಂಶಯ ಇದೆ ಏನು ಅಂದರೆ ಬದ್ಧೋಮುಕ್ತ ನಿತ್ಯಬದ್ಧ ಏನಂದ ದಂದ ಏನು ಅಂದರೆ ಅಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನ ವಿದಾಂಬರ ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳಬೇಕು ಬ್ರೂಹಿ ಅಂತ ಉಂಟರಲಿ ಪ್ರಶ್ನಂಬ್ರೂಹಿ ಅಂದರೆ ಪ್ರಶ್ನೆಯನ್ನು ಹೇಳುವಂತಲ್ಲ ಪ್ರಶ್ನೆಗೆ ಉತ್ತರವನ್ನು ಹೇಳುವಂತ ಯಾಕೆ ನೀನು ಪ್ರಶ್ನ ವಿದಾಂಬರ ಪ್ರಶ್ನೆ ಗೊತ್ತಿದ್ದವರಿಗೆ ಶ್ರೇಷ್ಠ ಅಲ್ಲ ಪ್ರಶ್ನೆಗೆ ಉತ್ತರ ಕೊಡಲು ಗೊತ್ತಿದ್ದವರಿಗೆ ನೀನು ಶ್ರೇಷ್ಠ ಅಲ್ಲಿ ಪ್ರಶ್ನೆ ಎಂದರೆ ಪ್ರಶ್ನೆಗೆ ಉತ್ತರ ಅಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲ ತಾಕತ್ತು ಇರುವವನು ನೀನು ಏನು ಪ್ರಶ್ನೆ ಬಂದರೂ ಉತ್ತರ ಇದೆ ನಿನ್ನ ಹತ್ರ ಬೇರೆ ಯಾರ ಹತ್ರ ಕೇಳಬೇಕು ನಾನು ಯಾಕೆಂದರೆ ಪ್ರಶ್ನೆಗೆ ಉತ್ತರ ಕೊಡಬಲ್ಲ ತಾಕತ್ತು ಇದ್ದವರಲ್ಲಿ ನೀನು ಶ್ರೇಷ್ಠ ಅದು ನಮ್ಮ ಕಾಲದ ಉದ್ದಕ್ಕೆ ನಾವು ಅನುಭವಿಸಿದ್ದೇವೆ ನಿನ್ನಂತೆ ವಸ್ತುಸ್ಥಿತಿಯಾಗಿ ಯಥಾವತ್ತಾಗಿ ಉತ್ತರ ಕೊಡುವವರು ಯಾರೂ ಇಲ್ಲ ಅದರಿಂದ ಏತದ್ಮೇ ಪ್ರಶ್ನಂ ಬೃಹಿ ನನ್ನ ಈ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು ಏನು ಪ್ರಶ್ನೆ ನಿತ್ಯ ಬುದ್ಧ್ ಬದ್ ಮುಕ್ತೋ ನಿತ್ಯಬದ್ಧ ಏಕಏವೇತಿ ಮೇಮತಿ ಅಂತ ಇದೊಂದು ಹೊಸ ಪೂರ್ವಪಕ್ಷ ಮಾಡಿದ ಯಾಕೆಂದ್ರೆ ಇದು ಮತ್ತೆ ನೈಯಾಯಿಕರ ಕಾಲದಲ್ಲಿ ಒಂದು ಸಂಗದ ಸಂಗತಿ ಇತ್ತು ವೈಶೇಷಿಕರು ಕಾರಣಾದರು ಅವರೆಲ್ಲ ಏನು ಹೇಳಿದ್ರು ಅಂದರೆ ಎಲ್ಲ ಜೀವರು ಅನಂತ ಆಮ್ನಿ ಪರ್ಸೆಂಟ್ ಅಂತ ಇದು ವಿಚಿತ್ರ ಅದೇ ಈ ಮತ ಇತ್ತು ಆವಾಗ ಅದನ್ನು ಅವನು ಆಕ್ಷೇಪ ಮಾಡ್ತಾನೆ ನಿತ್ಯಬದ್ಧ ನಿತ್ಯ ಮುಕ್ತ ಯಾರು ಈ ಜೀವರು ನನ್ನ ಆತ್ಮವನಂತ ನಿಮ್ಮ ಆತ್ಮವನಂತ ಅದನ್ನು ನನ್ನ ಆತ್ಮವು ನಿಮ್ಮೊಳಗಿದೆ ನಿಮ್ಮ ಆತ್ಮವು ನನ್ನೊಳಗಿದೆ ಮತ್ತು ಹೊರಗೂ ಇದೆ ಅವನಿ ಪ್ರಸೆಂಟ್ ಹಾಗಾದರೆ ಈ ಬಂಧ ಮೋಕ್ಷ ಅನ್ನೋದಕ್ಕೇನರ್ಥ ಹಾಂ ಇಷ್ಟೇ ಆಕಾಶದ ಹಾಗೆ ಈಗ ಆಕಾಶದಲ್ಲಿ ನೀವೊಂದು ಮನೆ ಕಟ್ಟಿದರೆ ಅದು ಬದ್ಧ ಆಯಿತು ಅಷ್ಟು ತೆಗೆದು ಬಿಟ್ಟರೆ ಆಕಾಶ ಇರೋದು ಈ ಜೀವರಲ್ಲಿ ಅವರು ಬದ್ಧರು ಬದ್ಧರು ಅಂದೇಳು ದೇಹ ಇದ್ದಾಗ ಬದ್ಧರು ದೇಹ ಹೋದರೆ ಮತ್ತೆ ಒಂದೇ ಸತ್ಯ ಉಳಿದಿರೋದು ಆಮೇಲೆ ಯಾವುದೂ ಇಲ್ಲ ಅದರಿಂದ ದೇಹ ಇದ್ದಾಗ ಬಂಧ ದೇಹ ಹೋಯಿತು ಅಂದರೆ ಅನಂತವಾದ ಆತ್ಮ ಆದರೆ ನಯ್ಯಕರು ಹೇಳಿದರು ಆತ್ಮ ಅನಂತ ಆದರೆ ಅದು ಅಸಂಖ್ಯ ಅಂತ ಅವನು ಹೇಳೋದು ಅದು ಆತ್ಮ ಅನಂತ ಆದರೆ ನೂರಾರು ಸಾವಿರಾರು ಆತ್ಮ ಹಾಕಬೇಕು ಒಂದೇ ಆತ್ಮ ಅಂದರೆ ಏ ಇದು ಇದು ಅನಂತರ ಬಂದ ಬೆಳವಣಿಗೆ ಆತ್ಮ ಒಂದೇ ಎಲ್ಲಿ ಶರೀರ ಬಂತು ಅದು ಬದ್ಧ ಶರೀರ ಹೋದರೆ ಅನಂತ ಆತ್ಮ ಅಷ್ಟೇ ಸಾಕಲ್ಲ ಅನಂತ ಜೀವರು ಅನಂತ ಯಾಕೆ ಜೀವ ಆಮ್ನಿ ಪರ್ಸೆಂಟ್ ಆದರೆ ಅದು ಅಸಂಖ್ಯೆ ಯಾಕಿರಬೇಕು ಒಂದು ಆತ್ಮ ಸಾಕು ಏಕಏ ಮೇಮತಿ ಇದು ಇದು ಅವನ ಸಿದ್ಧಾಂತ ಅಲ್ಲ ಪೂರ್ವಕ್ಷ ಮಾಡೋದು ಅದಕ್ಕೆ ಉತ್ತರ ಕೃಷ್ಣ ಅಂತ ಯಾವಾಗಲೂ ಪೂರ್ವಕ್ಷ ಮಾಡುವವರು ಅವರ ಸಿದ್ಧಾಂತ ಅಲ್ಲ ಅದು ಮುಂದೆ ಅದಕ್ಕೆ ಉತ್ತರ ಕೇಳೋದಕ್ಕೋಸ್ಕರ ಪೂರ್ವಕ್ಷವನ್ನು ತನ್ನ ಸಿದ್ಧಾಂತದಂತೆ ಮಾಡಿಕೊಂಡು ಹೇಳೋದು ಹಾಗಾಗಿ ಒಂದೇ ಒಂದು ಸಾಕು ನೈಯಾಯಕರು ಹೇಳಿದಂತೆ ಸಾವಿರ ಸಾವಿರ ಕೋಟಿ ಕೋಟಿ ಜೀವರು ಬೇಡ ಒಂದೇ ಅನಂತವಾದ ಆತ್ಮ ಅದಕ್ಕೆ ದೇಹ ಬಂದಾಗ ಬದ್ಧ ಆಯಿತು ದೇಹ ಹೋದರೆ ಮುಕ್ತಾಯಿತು ಅದರಿಂದ ನಿತ್ಯ ಬದ್ಧ ನಿತ್ಯ ಮುಕ್ತ ಅಂತ ಎರಡು ಸಂಗತಿ ಇಲ್ಲ ಜೀವನೇ ಒಳಗಿದ್ದಾಗ ಬದ್ಧ ದೇಹ ಹೋದರೆ ಮುಕ್ತ ಆಗೋಯ್ತು ಅದು ಒಂದೇ ಜೀವ ಸಾಕು ಅನಂತ ಜೀವರು ಬೇಡ ಇತಿ ಮೇಮತಿ ಹೀಗೆ ನನಗನ್ನಿಸುತ್ತೆ ನೀನೇನು ಹೇಳ್ತೀಯ ಅಂತ ಕೇಳ್ತಾರೆ ಉದ್ದ ಹೇಳ್ತಾರೆ ನನಗೆ ಇದು ಸರಿ ಅಂತ ಕಾಣುತ್ತೆ ಒಂದೇ ಆತ್ಮ ಅದು ಎಲ್ಲ ಕಡೆ ಇದೆ ಅನಂತವಾಗಿದೆ ಶರೀರ ಎಲ್ಲಿ ಬಂತು ಅಲ್ಲಿ ಬದ್ಧ ಆಯಿತು ಶರೀರ ಹೋದರೆ ಮುಕ್ತಾಯಿತು ಇಸ್ ಇಟ್ಸ್ ವೆರಿ ಸಿಂಪಲ್ ಅದಕ್ಕೆ ಅವನು ಬಂಧ ಮೋಕ್ಷ ಇದೆಲ್ಲ ದೊಡ್ಡ ಕಲ್ಪನೆ ಯಾಕೆ ಮಾಡಬೇಕು ಇಷ್ಟೆಲ್ಲ ಅಂತ ನಮಗೆಲ್ಲ ಗೊಂದಲ ಇದೆ ಅದಕ್ಕೋಸ್ಕರ ನಮ್ಮ ಪರವಾಗಿ ಉದ್ದವಾಗಿ ಪ್ರಶ್ನೆ ಮಾಡಿದ ಅದಕ್ಕೆ ಉದಾಹರಣೆ ನಿಮಗೆ ಆಕಾಶ ಆಕಾಶ ನೋಡಿ ಒಂದೇ ಆಕಾಶ ಇರುವುದು ಸಾವಿರ ಆಕಾಶ ಉಂಟ ಅದು ನಾನು ಹೇಳಿದೆ ಅಲ್ಲಿ ನಾವು ಮನೆ ಕಟ್ಟಿದೆ ಅದು ನಮ್ಮ ಆಕಾಶ ಹಾಂ ಪಾಕಿಸ್ತಾನ ಮೇಲೆ ಇರುವುದು ಪಾಕಿಸ್ತಾನದ ಆಕಾಶ ನಮ್ಮ ದೇಶದ ಮೇಲೆ ನಮ್ಮ ಆಕಾಶ ಎಂತೂ ಆಗುತ್ತೆ ಒಂದೇ ಆಕಾಶ ಅದು ಆದರೆ ಕೆಳಗಿನಿಂದ ನೀವು ಅದನ್ನು ಡಿವೈಡ್ ಮಾಡಿಕೊಂಡು ಹಾಗೆ ನಾವು ದೇಹದ ಮೂಲಕ ನಮ್ಮನ್ನು ವಿಭಾಗ ಮಾಡಿಕೊಳ್ತಾ ಇದ್ದೇವೆ ದೇಹ ಹೋದರೆ ಒಂದೇ ಆತ್ಮ ಮುಗಿದೊಯ್ತಲ್ಲಿ ಇಷ್ಟು ಸಿಂಪಲ್ ಇದೆ ಸರಳವಾಗಿದೆ ಇದನ್ನು ಬಿಟ್ಟು ಯಾಕೆ ಗೊಂದಲ ಮಾಡಿಕೊಳ್ಬೇಕು ನಾವು ಅನಂತ ಜೀವರು ಅವನ ಪರಮಾತ್ಮ ಅವನ ನಿಯಂತ್ರಣ ಇದೆಲ್ಲ ಏನು ಬೇಡ ಸುಲಭವೋಯ್ತು ಕೆಲಸ ಶಿಲಾಸಫಿ ಇಷ್ಟು ಈಸಿಯಾಗಿದೆ ಅದನ್ನು ಯಾಕೆ ಒಪ್ಪಬಾರದು ಅಂತಾನೆ ಉದ್ಧವ ಈ ಪ್ರ ಅಂದರೆ ಈ ಪ್ರಶ್ನೆ ಜೊತೆಗೆ ಈ ಅಧ್ಯಾಯ ಮುಗೀತದೆ ಉತ್ತರ ಕೃಷ್ಣ ಮುಂದೆ ಹೇಳ್ತಾನೆ ಹಾಗಾಗಲ್ಲಪ್ಪ ಅಂತಾನೆ ಯಾಕೆಂದರೆ ಒಂದೇ ಜೀವ ಅದು ಅನಂತ ಅಂತ ಇಟ್ಟುಕೊಂಡು ನೀವು ಹೇಳೋದು ಅದರ ನಂತರ ವಿಚಾರ ಬೆಳೀತು 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 ನೈಯಾಯಕರು ಕಾಣಾದರು ಕ್ಷಪಣಕರು ಅಕ್ಷಪಾದರು ಕಾಣಾದರೂ ಹೇಳಿದ್ದು ಸರಿಯಲ್ಲ ಅಂತ ಅದನ್ನು ಮುಂದಿನ ವಿಜ್ಞಾನಿಗಳು ಯಾಕೆಂದರೆ ವಿಜ್ಞಾನ ಯಾವಾಗಲೂ ಬೆಳೀತಾ ಇರ್ತದೆ ಹೇಗೆ ವೆಸ್ಟರ್ನ್ ವಿಜ್ಞಾನ ಹೇಗೆ ಹಾಗೆ ಇಲ್ಲಿಯ ವಿಜ್ಞಾನಿಗಳು ಒಬ್ಬರು ಹೇಳಿದನಂತ ಅದನ್ನು ಬೆಳೆಸಿಕೊಂಡು ಬಂದರು ಆತ್ಮ ಅನಂತ ಅಲ್ಲ ಜೀವ ಅನ್ನೋ ತೀರ್ಮಾನಕ್ಕೆ ಅನಂತರ ಬಂದರು ಅನಂತರ ಬಂದು ಏನಾಯಿತು ಜೈನರು ಬಂದರು ಜೈನರು ಹಿಂದೆ ಬಂದಿತ ಅವರು ಪ್ರ ಪ್ರಸ್ತಾಪ ಅವರು ಹೇಳಿದರೆ ಆತ್ಮ ಅನಂತ ಅಲ್ಲ ಮತ್ತು ದೇಹ ಪರಿಮಾಣ ಅಂದರು ನಿಮ್ಮ ದೇಹದ ಒಳಗೆ ಆತ್ಮ ತುಂಬಿದೆ ಪೂರಾ ಅದು ಹೊರಗಿಲ್ಲ ದೇಹ ಎಷ್ಟು ಗಾತ್ರವೋ ಆತ್ಮ ಅದಷ್ಟೇ ಗಾತ್ರ ಅಂತ ಜೈನರು ಶುರು ಮಾಡಿದರು ದೇಹ ಪರಿಮಾಣ ಅಂತ ಅವರು ಲಾಜಿಕ್ ಏನು ಅಂದರೆ ಕೈಗೆ ತಾಗಿದ್ರೂ ನೋವಾಗುತ್ತೆ ತಲೆಗೆ ತಾಗಿದ್ರೂ ನೋವಾಗುತ್ತೆ ಅದರಿಂದ ಎಲ್ಲ ಕಡೆ ಆತ್ಮ ಇರಬೇಕಲ್ಲ ಇಡೀ ದೇಹ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದು ಆತ್ಮ ಅಂತ ಜೈನರು ಒಂದು ಸಿದ್ಧಾಂತ ತೆಗೆದರು ದೇಹ ಪರಿಮಾಣ ಅಂತ ಇದರಲ್ಲಿ ನೀವು ಎರಡು ಸಮಸ್ಯೆ ಬಂತು ಈಗ ಏನು ಯಾವುದು ಮಧ್ಯಮ ಪರಿಮಾಣದ ವಸ್ತುವೋ ಅದು ನಿತ್ಯ ಅಲ್ಲ ಅದು ಅನಿತ್ಯ ಅದು ನಾಶ ಆಗಲೇಬೇಕು ಅದನ್ನ ಆತ್ಮ ನಾಶ ಆಗುತ್ತೆ ಅಂತ ಅದಕ್ಕೆ ಸಾವುಂಟು ಅಂತ ಒಪ್ಕೊಳ್ಬೇಕಾಗತ್ತೆ ಒಂದು ಎರಡನೇದು ದೇಹ ಪರಿಮಾಣ ಅಂದರೆ ಯಾವ ದೇಹ ಪರಿಮಾಣ ಈಗ ಇರುವೆಯ ಒಳಗೆ ಒಂದು ಆತ್ಮ ಇದೆ ಅದು ಆನೆ ಆಗುವಾಗ ಏನಾಗುತ್ತೆ ದೊಡ್ದಾಗುತ್ತ ಆತ್ಮ ಅಥವಾ ಆನೆಯಲ್ಲಿದ್ದ ಆತ್ಮ ಇರುವೆಯಾಗಿ ಹುಟ್ಟಿದಾಗ ಅದು ಸಣ್ಣದ ರಿಡ್ಯೂಸ್ ಆಗುತ್ತಾ ಅದು ಪರಿಮಾಣ ದೇಹ ಪರಿಮಾಣ ದೇಹಕ್ಕೆ ಅನಂತ ಪರಿಮಾಣ ಇದೆ ಯಾವ ಪರಿಮಾಣವನ್ನು ಇಟ್ಕೊಂಡು ಕೂಡಿಸೋದು ಸೊ ಇದಾಗೋಲ್ಲ ಅಂತ ಅನಂತರದ ವಿ ಅನಂತರದ ವಿಜ್ಞಾನಿಗಳು ಅಧ್ಯಾತ್ಮ ವಿಜ್ಞಾನಿಗಳು ಈ ವಾದವನ್ನು ಕೈಬಿಟ್ರು ಕಡೆಗೇನು ಅಂತ ಕಡೆಗೆ ಅದು ಉಪನಿಷತ್ನಲ್ಲಿ ಬರ್ತದೆ ಶ್ವೇತಾಶ್ವತ್ರದಲ್ಲಿ ಆತ್ಮ ಅನ್ನೋದು ಪ್ರತಿಯೊಬ್ಬ ಜೀವನ ಹೃದಯದಲ್ಲಿದೆ ಇಟ್ ಈಸ್ ಸ್ಮಾಲರ್ ದ್ಯಾನ್ ಆನ್ ಆ್ಯಟಮ್ ಅಂದರು ಅದು ಅತ್ಯಂತ ಸೂಕ್ಷ್ಮ ವಸ್ತು ಆ್ಯಟಮ್ ಇದ್ದರೂ ಸಣ್ಣದು ಹೌದಾ ಹಾಗಾದರೆ ಇಲ್ಲಿ ಇರೋದು ಇಲ್ಲಿ ಎಲ್ಲ ಗೊತ್ತಾಗೋದು ಹೇಗೆ ಕೈಗೆ ನೋವಾದರೆ ತಲೆ ಕಣ್ಣು ಕಿವಿ ಎಲ್ಲಿಗೆ ನೋವು ಆದರೂ ರಿಯಾಕ್ಟ್ ಆಗ್ತೇವೆ ಅಲ್ಲಿ ಎಲ್ಲ ಆತ್ಮ ಇಲ್ಲ ಅಲ್ವಾ ಆತ್ಮ ಅನ್ನೋದು ಜ್ಯೋತಿಷ್ ಸ್ವರೂಪ ಅಲ್ವಾ ಅದು ಬೆಳಕಿನ ಪುಂಜ ಅಲ್ವ ಈಗ ನೀವು ಇಲ್ಲಿ ಬಲ್ಬ್ ಇರುವುದು ಲೈಟ್ ಇರುವುದು ಅಲ್ಲಿ ಮತ್ತು ಇಲ್ಲಿ ಎಲ್ಲ ಹಿಟ್ಟು ಹಾಕಿದೆ ಅಂತ ಕೇಳಿದರೆ ಏನ್ರಿ ಅದರ ಬೆಳಕಿದೆಯೋ ಇಲ್ಲೋ ಅದು ರಿಯಾಕ್ಷನ್ ಇಲ್ಲಿ ಉಂಟೋ ಇಲ್ಲವೋ ಹಾಗೆ ಆತ್ಮ ಅನ್ನೋದು ಬೆಳಕು ಅದು ಇಡೀ ದೇಹವನ್ನು ವ್ಯಾಪಿಸುತ್ತೆ ಅದು ರಿಯಾಕ್ಷನ್ ಆಗುತ್ತೆ ಬಟ್ ಆತ್ಮ ಅನ್ನೋ ಸ್ವರೂಪತಃ ಇರುವುದು ಹೃದಯದಲ್ಲಿ ಅದು ಆ್ಯಟಮ್ಗಿಂತಲೂ ಸೂಕ್ಷ್ಮವಾದ ಸಬ್ ಆ್ಯಟಮ್ಗಿಂತಲೂ ಸೂಕ್ಷ್ಮವಾದ ಒಂದು ವಸ್ತು ಇದು ಕೊನೆಗೆ ಉಪನಿಷತ್ಕಾರರು ತಂದ ತೀರ್ಮಾನ ಅದನ್ನು ಕೃಷ್ಣ ಹೇಳಬೇಕು ಅದಕ್ಕೋಸ್ಕರ ಇಷ್ಟು ಹೇಳಿದ್ರು ಒಂದೇ ಅನಂತ ಆತ್ಮ ಇಲ್ಲಪ್ಪ ಆತ್ಮಾನು ಆದ್ದರಿಂದ ಅವನು ಹೇಳ್ತಾನೆ ನಿನ್ನ ಸಿದ್ಧಾಂತ ನಡೆಯೋದಿಲ್ಲ ಮತ್ತು ಆತ್ಮ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ವಸ್ತು ಪ್ರತಿಯೊಬ್ಬರ ಹೃದಯದಲ್ಲಿ ಇದೆ ಆ ಹೃದಯದ ಬೆಳಕು ಎಲ್ಲಿಯವರೆಗೆ ಹಬ್ಬುತ್ತೋ ಅಲ್ಲಿ ತನಕ ಸೆನ್ಸೇಷನ್ ಇರುತ್ತೆ ಬಲ್ಬಿನ ಬೆಳಕು ಎಲ್ಲಿವರೆಗೆ ಇದೆಯೋ ಅಲ್ಲಿ ತನಕ ಕಾಣುತ್ತೆ ಹಾಗೆ ಹಾಗಾದರೆ ಏನು ಹೇಳಬೇಕು ನಿತ್ಯಬದ್ಧ ನಿತ್ಯ ಮುಕ್ತ ಅವ್ರ ಇತಿಮೆ ಗುಣತಃ ಅವನು ಹೇಳ್ತಾನೆ ಅದು ಗುಣತೋಮೆ ನವಸ್ತುತಃ ನಿತ್ಯಬದ್ಧೋ ನಿತ್ಯ ಮುಕ್ತ ಗುಣತೋಮೆ ನವಸ್ತುತ ಅವ್ನು ಹೇಳ್ತಾನೆ ನಿತ್ ಮುಕ್ತ ಬದ್ಧ ಅಂತಕ್ಕಂಥ ಬದ್ಧೋ ಮುಕ್ತ ಇತಿ ಶೇಷ ಬದ್ಧ ಸಂ ಬದ್ಧನಾದವ ಮುಕ್ತನಾದವ ಅಂತ ವಿಭಾಗವೇ ಇಲ್ಲ ಅಂದ ಕೃಷ್ಣ ನಾ ವಸ್ತುತಃ ವಾಸ್ತವಿಕವಾಗಿ ಹೀಗೆ ವಿಭಾಗ ಇಲ್ಲ ಮತ್ತು ಯಾವುದರಿಂದ ಬಂತದು ಅವನು ಸಂಸಾರದಲ್ಲಿ ಬದ್ಧ ಇವನು ಸಂಸಾರದಿಂದ ಬಿಡುಗಡೆ ವಸ್ತುತಃ ಜೀವಕ್ಕೆ ಸಂಸಾರದ ಬಂಧ ಸಹಜವಾಗಿ ಇಲ್ಲವೇ ಇಲ್ಲ ಯಾಕೆಂದರೆ ಎಲ್ಲ ಜೀವರು ಸಾತ್ವಿಕರು ಬಿಡಿ ಜೀವರು ಜ್ಞಾನಾನಂದ ಸ್ವರೂಪರಲ್ವ ಮತ್ತು ಏನು ವ್ಯತ್ಯಾಸ ಏನಿದೆ ಸಂಸಾರದಲ್ಲಿ ಇರುವಾಗಲೂ ಜ್ಞಾನಾನಂದ ಸ್ವರೂಪ ಮುಕ್ತನಾದಾಗಲೂ ಜ್ಞಾನಾನಂದ ಸ್ವರೂಪ ಜೀವ ಜೀವ ಜ್ಞಾನಾನಂದ ಸ್ವರೂಪ ಆದ್ದರಿಂದ ನವಸ್ತುತಃ ಬಂಧ ಮೋಕ್ಷ ಅನ್ನೋದು ವಾಸ್ತವಿಕವಲ್ಲ ಅಂದರೆ ಸಹಜವ ಸತ್ಯ ಅದರ ಸಹಜವಲ್ಲ ಅಂತ ವಾಸ್ತವ ಅಲ್ಲ ಅದರ ಸತ್ಯ ಬಂಧ ಸತ್ಯ ಇರೋದು ನಿಜ ನಾವು ಅನುಭವಿಸ್ತಾ ಇದ್ದೇವೆ ಆದರೆ ಅದು ಜೀವದ ಸಹಜ ಧರ್ಮ ಅಲ್ಲ ಯಾವುದರಿಂದ ಅದು ನಮಗೆ ಬಂದಿರೋದು ಮೇ ಗುಣತಃ ಅಂತ ನಾನು ಸೃಷ್ಟಿ ಮಾಡಿದ ಸತ್ವರ್ಜಸ್ತಮ ಗುಣಗಳ ಅಭಿಮಾನದಿಂದ ಬಂದದ್ದು ನಿಮಗೆ ನೀವು ಸತ್ವರ್ಜಸ್ತಂಭ ಗುಣಗಳಿಂದ ಅತೀತರ ಆದರೆ ಈ ಬಂಧವೇ ಇಲ್ಲ ಗುಣತೋ ಮೇ ನ ವಸ್ತುತಃ ಅದ್ರ ನಿನಗೆ ನಿನಗೆ ಬಂಧ ಮೋಕ್ಷ ಉಂಟೋ ಇಲ್ಲ ಯಾಕೆ ಅದೇ ಗುಣಸ್ಯ ಮಾಯಾ ಕಾರ್ಯತ್ವ ನಮೇ ಮೋಕ್ಷೋ ನ ಗುಣ ಯಾವುದರಿಂದ ಬರುವುದು ಅಜ್ಞಾನದಿಂದ ಸತ್ತೋಜೋತ್ಸವಗಳ ಆವರಣ ಬರುವುದು ಅಜ್ಞಾನದಿಂದ ನನಗೆ ಅಜ್ಞಾನ ಇಲ್ಲ ಆದ್ದರಿಂದ ಗುಣಗಳು ಇಲ್ಲ ಅದರಿಂದ ನನಗೆ ಮೋಕ್ಷವೂ ಇಲ್ಲ ಬಂದವರು ನಾನು ಬದ್ಧನೂ ಅಲ್ಲ ಮುಕ್ತನೂ ಅಲ್ಲ ಅದೇ ಮುಕ್ತ ಅಲ್ಲೋ ದೇವರು ಅಲ್ಲ ಅಂದರೆ ಮುಕ್ತ ಆಗುವುದೇನು ಬ ಬಿಡುಗಡೆಗೊಳ್ಳೋದು ಯಾವುದರಿಂದ ಬಿಡುಗಡೆಗೊಳ್ಳೋದು ಅವನಿಗೆ ಬಂದ ಇದ್ದರೆ ತಾನು ಬಿಡುಗಡೆ ಈಗ ನಿದ್ರೆ ಮಾಡಿದವನು ಎಚ್ಚರ ಎಚ್ಚರಾಗೋದು ಹಾಗೆ ಅದನ್ನು ಅವನಿಗೆ ಎಚ್ಚರ ಅನ್ನೋದು ಒಂದು ಕಾರ್ಯಕ್ರಮವೇ ಇಲ್ಲ ಜಾಗ್ರತು ಅಂದರೆ ನಿದ್ದೆಯಿಂದ ಇದ್ದವನು ಅವ್ನು ನಿದ್ದೆ ಮಾಡಿದವನು ನಿದ್ದೆಯಿಂದ ಹೇಳುವುದು ಹಾಗೆ ಹಾಗೆ ಇನ್ನೊಂದು ಅರ್ಥ ಇದೆ ಅದು ಬೇರೆ ವಿಷಯ ಬದ್ಧ ಅಂದರೆ ಸಂಸಾರದಲ್ಲಿ ಬಂಧನಕ್ಕೊಳಗಾದವನು ಅಂತ ಒಂದು ಅರ್ಥ ಅದು ಅರ್ಥ ಹೌದು ಮತ್ತೊಂದು ಅರ್ಥ ಏನು ಅಂದರೆ ಬದ್ಧ ಅಂದರೆ ಭಗವಂತನ ನಿಯತಿಗೆ ಬದ್ಧನಾದವನು ಅಂತ ಭಗವಂತ ನಿಯತಿ ಬದ್ಧನಾದ ಎಲ್ಲರೂ ಸಂಸಾರಿಗಳು ಮುಕ್ತರು ಸಮಸ್ತರು ಜೀವರು ಭಗವಂತ ಅದರಿಂದ ಅವರು ಮೋಷಕ್ಕೆ ಹೋದರೂ ಬದ್ಧನೇ ಭಗವಂತನ ನಿಯತಿಯೇ ಬಂಧಕ್ಕೊಳಗಾದವರು ಭಗವಂತ ಮುಕ್ತ ಅಂದರೆ ಏನು ಅಂದರೆ ಅವನಿಗೆ ಯಾವುದರಿಂದ ಮೋಚನೆ ಇಲ್ಲ ದುಃಖದಿಂದ ಮೋಚನೆ ಮೊದಲು ದುಃಖ ಇರಬೇಕು ಸಂಸಾರದಿಂದ ಮುಕ್ತ ಅನ್ನೋದು ಮೊದಲು ಸಂಸಾರ ಇರಬೇಕು ಅದು ಯಾವುದೂ ಅಲ್ಲ ಮತ್ತು ಯಾವ ಸಂಬಂಧವೂ ಇಲ್ಲದವನು ಅಷ್ಟೇ ಎಲ್ಲ ಯಾವ ಆದ ಸಂಬಂಧವು ಯಾವತ್ತೂ ಇಲ್ಲದವನು ಮುಕ್ತ ಅಷ್ಟೇ ಭಗವಂತನನ್ನು ಮುಕ್ತ ಅಂತ ಹೇಳಿದರೆ ಹಾಗಾಗಿ ಇವೆಲ್ಲ ಗುಣತ್ರಯಗಳ ಸಂಬಂಧದಿಂದ ಹುಟ್ಟಿಕೊಂಡ ಅಧ್ವಾನಗಳು ಅಜ್ಞಾನದಿಂದ ನಾವು ಗುಣತ್ರಯಗಳನ್ನು ಹಚ್ಚಿಕೊಂಡೆವು ಗುಣತ್ರಯಗಳ ಆವೇಶದಿಂದ ನಮ್ಮಲ್ಲಿ ಈ ಕೆ ಈ ಅನೇಕ ಪಾಪಕರ್ಮಗಳು ಅದರಿಂದ ಪಾತಕಗಳು ಅದರಿಂದ ಸ್ವರ್ಗ ನರಕಾದಿಗಳು ಸಂಸಾರ ಎಲ್ಲವೂ ಬಂದದ್ದು ಗುಣತ್ರಯದಿಂದ ಗುಣತ್ರಯದ ಮೂಲ ಮಾಯಾ ಮಾಯಾ ಅಂದರೆ ಅಜ್ಞಾನ ಗುಣಸ್ಯ ಮಾಯಾ ಕಾರ್ಯತ್ವ ಆತದ ಮಾಯಾ ಮೂಲತ್ವ ಆತದ ನನಗೆ ಅಜ್ಞಾನ ಇಲ್ಲ ನನಗೆ ತ್ರಿಗುಣಗಳು ಇಲ್ಲ ಅದರಿಂದ ನನಗೆ ಸಂಸಾರ ಬಂಧವೂ ಇಲ್ಲ ನನಗೆ ಮುಕ್ತಿಯೂ ಇಲ್ಲ ಮುಕ್ತಿ ಯಾವುದ್ರದ್ದು ಮುಕ್ತಿ ಹಾಗಾಗಿ ನನಗೆ ಮುಕ್ತಿ ಮೋಕ್ಷ ಬಂಧ ಯಾವುದೂ ಇಲ್ಲ ನಾನು ಎಲ್ಲದರಿಂದ ಅತೀತಪ್ಪ ನಿಮಗೆ ಎರಡೂ ಇದೆ ಯಾಕೆ ನೀವು ಹಚ್ಚಿಕೊಂಡ್ರಿ ಸತ್ತರಜ ಸ್ತಂಭಗಳನ್ನು ಹಚ್ಚಿಕೊಂಡ್ರಿ ಅದಕ್ಕೆ ಮೂಲವಾದ ಅಜ್ಞಾನವನ್ನು ನಾನು ಅಜ್ಞಾನಿ ನನ್ನ ಅಜ್ಞಾನ ಇದು ತಮಾಷೆ ಏನು ಅಂದರೆ ಈ ಅಜ್ಞಾನ ಜೀವನ ಇಲ್ಲ ಅವನು ಜ್ಞಾನಾನಂದ ಸ್ವರೂಪ ಅವನು ಯಾಕೆ ನಾನು ಅಜ್ಞಾನಿ ಅಂತ ಭ್ರಮಿಸಿಕೊಂಡ ಈ ಭ್ರಮೆಯಿಂದಲೇ ಗುಣತ್ರಯಗಳು ಬಂದು ಪ್ರವೇಶ ಮಾಡಿದವು ನಮೇ ಮೋಕ್ಷೋ ನವಂಧನ ಅಂತ ಅದಕ್ಕೆ ಅವನೊಂದು ಒಳ್ಳೆಯ ದೃಷ್ಟಾಂತ ಹಾಗಾದರೆ ಎಂಥದ್ದು ಇದೆಲ್ಲ ನಾವು ಅನುಭವಿಸ್ತಾ ಇದ್ದೇವಲ್ಲ ಅದು ವಾಸ್ತವ ಅಲ್ಲ ಅಂತೇಳಿ ಏನು ಕಥೆಯನ್ನು ಅದಕ್ಕೆ ಕೃಷ್ಣ ಅದು ವಿವರಣೆ ಕೊಡ್ತಾನೆ ಶೋಕ ಸುಖಂ ದುಃಖಂ ದೇಹೋತ್ಪತ್ತಿಶ್ಚ ಮಾಯಾ ಅವ್ರ ಅದು ಸ್ವಪ್ನೆ ಯಥಾತ್ಮನಾಮ ಖ್ಯಾತಿ ಸಂಸ್ಕೃತಿ ನತು ವಾಸ್ತವ್ಯ ಅವನು ಹೇಳ್ತಾನೆ ಕನಸು ಬೀಳುತ್ತೆ ಸ್ವಪ್ನೆ ಆತ್ಮನಃ ಖ್ಯಾತಿ ನಮಗೆ ಕನಸು ಬೀಳುತ್ತೆ ಕನಸಿನಲ್ಲಿ ಶೋಕ ಮೋಹ ಸುಖ ದುಃಖ ಆಗತ್ತೆ ಈಗ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಶೋಕ ಅಂದರೆ ಏನು ದುಃಖ ಅಲ್ವಾ ಮತ್ತು ದುಃಖ ಅಂದರೆ ಏನು ದುಃಖ ಅಲ್ವಾ ಶ್ಲೋಕ ಭರ್ತಿಗೆ ಒಂದೇ ಸರ್ ಅರ್ಥದ ಎರಡು ಶಬ್ದ ಹಾಕಿದ್ದಾರೆ ನಮಗೆ ಈ ಶಬ್ದದ ಸೂಕ್ಷ್ಮ ಪ್ರಭೇದಗಳೇ ಗೊತ್ತಿಲ್ಲ ನೋಡಿ ಶೋಕ ಮೋಹ ಅನ್ನೋದು ಮಾನಸಿಕ ಮನಸ್ಸಿಗೆ ನೋವಾಗುವುದು ಶೋಕ ಅಂದರೆ ಮೋಹ ಅಂದರೆ ಮ ಅಟ್ಯಾಚೆಂಡ್ ಮಮತೆ ಮೋಹ ಅಂದರೆ ಮಮತೆ ಶೋಕ ಅದು ಮಾನಸಿಕ ಅದು ಅಟ್ಯಾಚ್ಮೆಂಟ್ ಮನಸ್ಸಿಗೆ ದೇಹಕ್ಕೆ ಅಟ್ಯಾಚ್ಮೆಂಟ್ ಅಲ್ಲ ಮಾನಸಿಕವಾದ ಮೋಹ ಅಂದರೆ ಮಮತೆ ಮಾನಸಿಕವಾದ ಶೋಕ ಅಂದರೆ ಮನಸ್ಸಿಗೆ ನೋವಾಗುವುದು ಸುಖ ದುಃಖ ಉಂಟಲ್ವ ಅದು ಮನಸ್ಸಿಗೆ ದೇಹಕ್ಕೆ ಎರಡೂ ಆಗುವಂಥದ್ದು ನನಗೆ ಸುಖ ಊಟ ಮಾಡಿದೆ ಸುಖ ಆಯಿತು ಮನಸ್ಸಿಗೂ ಆಯಿತು ದೇಹಕ್ಕೂ ಆಯಿತು ದುಃಖ ಏನೋ ಒಂದು ಬೆಟ್ಟ ಆಯಿತು ಗಾಯ ಆಯಿತು ದೇಹಕ್ಕೂ ನೋವು ದುಃಖ ಆಯಿತು ಮನಸ್ ಸೊ ದುಃಖ ಅನ್ನೋದು ಎರಡರ ಧರ್ಮ ಮನಸ್ಸು ಮತ್ತು ದೇಹದ್ದು ಶೋಕ ಅನ್ನೋದು ಕೇವಲ ಮನಸ್ಸಿನ ಧರ್ಮ ಈ ಪ್ರಯೋಗ ಇವತ್ತರ ಒಟ್ಟಿಗೆ ಮಾತಾಡೋದು ನಾವು ನಾವು ಮಾತಾಡೋ ಶಬ್ದಗಳ ಅರ್ಥವೇ ನಮಗೆ ಗೊತ್ತಿರೋದಿಲ್ಲ ಅದು ಎಲ್ಲರೂ ಮಾತಾಡ್ತಾರೆ ನಾವು ಅದನ್ನು ಬಳಸ್ತೇವೆ ಯಾಕೆ ಎಲ್ಲರೂ ಹೇಳ್ತಾರಪ್ಪ ನಾನು ಹೇಳಿದ ಅರ್ಥ ಗೊತ್ತಿಲ್ಲ ನನಗೆ ಅಂತ ಇದು ಈ ಬಹಳ ವಿಚಿತ್ರ ನಾವು ಮಾತಾಡುವ ಹೆಚ್ಚಿನ ಶಬ್ದಗಳ ಅರ್ಥ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲ ಅಷ್ಟು ಪ್ರಚಂಡ ವಿದ್ವಾಂಸರು ನಾವು ಆ ಶಬ್ದದ ಅರ್ಥವೇ ಗೊತ್ತಿಲ್ಲ ಹಿಂದೆಲ್ಲ ಬರಿತಾ ಇದ್ದಲ್ಲ ನಾವು ಕ್ಷೇಮ ನಿಮ್ಮ ಕ್ಷೇಮ ಈಗ ಪತ್ರದೇ ಮಾಡೋಲ್ಲ ಫೋನ್ ಇದೆ ಬರೀಬೇಕಾದ ಅಗತ್ಯ ಇಲ್ಲ ನಾವು ಕ್ಷೇಮ ನಿಮ್ಮ ಕ್ಷೇಮ ಸಮಾಚಾರವನ್ನು ವಿನಂತಿ ಏನು ಕ್ಷೇಮ ಅಂದರೆ ಏ ಕ್ಷೇಮ ಅಂದರೆ ಕ್ಷೇಮ ಅಷ್ಟು ಅರ್ಥ ಆಗೋಲ್ವಾ ಅಷ್ಟೇ ವಾಟ್ ಈಸ್ ದ ಡೆಫಿನಿಷನ್ ಆಫ್ ದ ವರ್ಲ್ಡ್ ಕ್ಷೇಮ ಕ್ಷೇಮ ಅಂದರೆ ಅಥವಾ ನಿಮ್ಮ ಯೋಗಕ್ಷೇಮ ಹೇಳಬೇಕು ಅಂದ ಯೋಗಕ್ಷೇಮ ಅಂದರೆ ಏನು ನಾವೇನು ಯೋಗಕ್ಷ ಯೋಗಾಭ್ಯಾಸ ಮಾಡಿಲ್ಲ ಮತ್ತು ಯೋಗಕ್ಷೇಮ ಅಂದರೆ ಏನು ಎಲ್ಲ ಬರಿತಾರಪ್ಪ ನಮ್ಗೆ ಗೊತ್ತಿಲ್ಲ ಕಡೆ ಎಲ್ ಎಸಿಯವರು ಬರೀತಾರಲ್ಲ ಯೋಗಕ್ಷಯ ಎಂಬ ಹಮ್ಮಿಯ ಅಂತ ಅಷ್ಟೇ ಅದು ವೈಲೇಸು ಎಲ್ ಎಸಿಯವರು ಯಾಕೆ ಬರೆದರು ಅವರಿಗಾದರೂ ಶಬ್ದದ ಅರ್ಥ ಗೊತ್ತುಂಟ ನಮಗೆ ಶಬ್ದದ ಅರ್ಥ ಗೊತ್ತಿಲ್ಲದೆ ಮಾತಾಡಿ ಅಭ್ಯಾಸ ಹೋಗಿದೆ ನಾವು ಎಂದೂ ಅರ್ಥದ ಬಗ್ಗೆ ತಲೆಗಡಿಸಿಕೊಳ್ಳೇ ಇಲ್ಲ ಯೋಗ ಅಂದರೆ ನೋಡಿ ಅವಿದ್ಯಮಾನಸ್ಯ ಪ್ರಾಪ್ತಿ ಯೋಗ ನಾವು ಇಲ್ಲದೇ ಇದ್ದದ್ದನ್ನು ಪಡೆಯೋದು ಯೋಗ ಪಡೆದದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ ಇದು ಆ ಶಬ್ದದ ಅರ್ಥ ನಮಗೆ ಅರ್ಥ ಗೊತ್ತಿಲ್ಲ ಯೋಗ ಕ್ಷೇಮ 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 ಏನಾಗ ಕ್ಷೇಮ ಅಂದರೆ ಆರೋಗ್ಯವನ್ನು ಉಳಿಸಿಕೊಂಡಿದ್ದೇನೆ ಅಂತ ಅರ್ಥ ರೋಗ ಏನು ರೋಗಗ್ರಸ್ತನಾಗಿಲ್ಲ ಅಂತ ಯಾವುದು ಇದೆಯೋ ಅದನ್ನು ಉಳಿಸಿಕೊಳ್ಳುವುದು ಕ್ಷೇಮ ಸ್ಥಿತಸ್ಯ ರಕ್ಷಣಂ ಕ್ಷೇಮಂ ಅಸ್ಥಿತ ಇಲ್ಲದೇ ಇದ್ದದ್ದನ್ನು ಪಡೆಯುವುದು ಯೋಗ ಇದ್ದದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ ಈ ಶಬ್ದದ ಅರ್ಥ ಗೊತ್ತಾದರೆ ಮಾತಾಡಲಿಕ್ಕೆ ಅಷ್ಟು ಖುಷಿ ಅಲ್ವಾ ನಮಗೆ ಯಾವ ಶಬ್ದದ ಅರ್ಥವೂ ಗೊತ್ತಿಲ್ಲ ಒಟ್ಟಿಗೆ ಮಾತಾಡುವುದು ಇದು ನಾನು ಈಗ ನಮ್ಮ ಶಿಕ್ಷಣ ಪದ್ಧತಿಯಲ್ಲೇ ದೋಷ ಇದೆ ನನ್ನ ಮಗಳು ಹೈಸ್ಕೂಲಿಗೆ ಹೋಗುವಾಗ ಮನೆಯಲ್ಲಿ ಬಂದು ಊರು ಹೊಡಿತಾ ಇದ್ಲು ಇಂಗ್ಲೀಷ್ ಕ್ಲಾಸು ಅಲ್ಲಿ ಊರು ಹೊಡಿತಾ ಇದ್ದರು ಇಡೀ ಪಾರ ಯಾಕಪ್ಪ ಊರು ಹೊಡೆಯೋದು ಅದರ ಅರ್ಥ ಏನು ಅದು ಇಡೀ ಪಾರದ ಅರ್ಥ ಹೇಳಿದ್ದಾರೆ ಒಂದೊಂದು ಶಬ್ದ ಅರ್ಥ ಗೊತ್ತಿಲ್ಲ ಅಲ್ಲಿ ಮತ್ತು ಯಾಕೆ ಕಲಿಯೋದವರು ಪಾರ ಇದನ್ನು ಊರು ಹಾಕಿ ಇದರ ಅರ್ಥ ಹೀಗೆ ಅಂತ ಹೇಳಿದ್ದಾರೆ ಕ್ಲಾಸ್ನಲ್ಲಿ ಇದು ಶಿಕ್ಷಣ ಕ್ರಮವು ಅವಳಿಗೆ ಒಂದೊಂದು ವಾಕ್ಯದ ಅರ್ಥ ಏನೊಂದು ಗೊತ್ತಿಲ್ಲ ಇಡೀ ಪಾರದ ತಾತ್ಪರ್ಯ ಹೇಳಿದ್ದಾರೆ ಆ ಪಾರ ಬಾಯಕ ಕೇಳಿದ್ದಾರೆ ಅಂತ ನಾನು ಹೇಳಿದೆ ಹೀಗೆ ಕಲ್ತೀ ನಿಮ್ಮ ಗತಿಯನ್ನು ಮಕ್ಕಳೇ ಅದೇ ಶಾಲೆಯಲ್ಲಿ ಕಲಿಸಿದ್ದೆ ಹಾಗೆ ಏನು ಮಾಡೋದು ಅವರು ಒಂದೊಂದು ಶಬ್ದಕ್ಕೆ ಪ್ರತ್ಯೇಕ ಅರ್ಥ ಕೇಳಿದರೆ ಮೆಸ್ಟ್ರಿಗೆ ಗೊತ್ತಿರೋದಿಲ್ಲ ಅವನು ಶಾಲೆಯಲ್ಲಿ ನಾಳೆ ಅವನು ಟೀಚರ್ ಆಗೋ ಟ್ರೈನಿಂಗ್ ಆಗ್ತಾ ಇದೆ ಬರೋ ಈ ವರ್ಷ ಟ್ರೈನಿಂಗ್ ಇದೆ ಟೀಚರ್ಸ್ ಟ್ರೈನಿಂಗು ನಾಳೆ ಅವನು ಕಾಲೇಜಿಗೆ ಹೋಗ್ಬೇಕು ಅವನೊಂದು ಮಠದಲ್ಲಿ ವಾಸ್ತವ್ಯ ದುರ್ದೈವದಿಂದ ನಾನು ಅಲ್ಲಿ ಹೋದೆ ಅವ್ರು ಮಾತಾಡಿಕೊಳ್ತಾ ಇದ್ದಾರೆ ಇಬ್ಬರು ನಾಳೆ ಮಕ್ಕಳಿಗೆ ಪಾಠ ಹೇಳುವವರು ಏ ವರಹ ಅಂದರೆ ಏನು ಅಂದ ಇವ ಏ ಅಷ್ಟು ಗೊತ್ತಿಲ್ಲ ಇವನು ವರಹ ಅಂದರೆ ಸಿಂಹ ಅಲ್ವಾ ನೀವ ಅವನು ನಾಳೆ ಮಕ್ಕಳಿಗೆ ಪಾಠ ಹೇಳುವವ ಇನ್ನೊಂದು ಕಡೆ ಪಾಠ ಮಾಡ್ತಾಯಿದ್ರು ನಾನು ರಸ್ತೆಯಲ್ಲಿ ಓದ್ತಾ ಇದ್ದೆ ಕೋಳಿ ಏನು ಅಂತ ಕೇಳಿದ್ದು ಕೋಳಿ ಅಂದರೆ ಏನು ಅಂತ ಅಪ್ಪ ಹುಡುಗ ಕೋಳಿ ಒಂದು ಪ್ರಾಣಿ ಇಂಥದ್ದು ನಿನಗೆ ಬುದ್ಧಿ ಉಂಟಾ ಕೋಳಿ ಪ್ರಾಣಿ ಅಲ್ಲ ಪಕ್ಷಿ ಏನು ಪ್ರಾಣ ಅಲ್ವ ಅದಕ್ಕೆ ಅಂದರೆ ಉಪಾಧ್ಯಾಯರಿಗೆ ಶಬ್ದದ ಡಿಫೈನ್ ಮಾಡಲಿಕ್ಕೆ ಗೊತ್ತಿಲ್ಲ ಏನೇನೋ ಹೇಳಿಕೊಡೋದು ಇವ್ರು ಏನೇನೋ ಕಲಿಯೋದು ಏನೇನೋ ಅದು ಒಟ್ಟಾರೆ ಬದುಕುತ್ತಾನೆ ಮನುಷ್ಯ ತಿಂದುಕೊಂಡು ಬದುಕುತ್ತಾನೆ ನಾಲೇಜೇ ಇಲ್ಲ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ ಇದೇನು ತಪ್ಪುಗಳನ್ನೇ ಹೇಳಿಕೊಡ್ತಾರೆ ಅದನ್ನೇ ನಾವು ಊರು ಹೊಡಿತೇವೆ ಮೇಷ್ಟ್ರು ಹೇಳಿದ್ದು ಅಂತ ನಂಬುತ್ತೇವೆ ಇಷ್ಟೇ ವಿಷಯ ಇರೋದು ಹಾಗಾಗಿ ಇದನ್ನು ಎಲ್ಲ ಒಂದು ತಾನೇ ನಿಮಗೆ ಒಂದೊಂದು ಶಬ್ದದ ಅರ್ಥವನ್ನು ತಿಳ್ಕೊಂಡು ಸುಖಂ ದುಃಖಂ ಶೋಕ ಮೋಹ ಶೋಕ ಅಂದರೆ ಬೇರೆ ದುಃಖ ಬೇರೆ ಆದರೆ ಲೋಕದಲ್ಲಿ ಅವನಿಗೆ ಶೋಕ ಅಂದರೆ ದುಃಖ ಅಂದರೆ ಒಂದೇ ನೋಡಿ ಅಶೋಚ್ಯ ಅನ್ನೋ ಶೋಚಸ್ತು ಗೀತೆಯಲ್ಲಿ ಬರುತ್ತೆ ಯಾರ ಬಗ್ಗೆ ನೀನು ದುಃಖ ಮನಸ್ಸಿನಲ್ಲಿ ನೊಂದುಕೊಳ್ಳಬಾರದೋ ಹಿರಿಯರು ಎಲ್ಲ ಯುದ್ಧದಲ್ಲಿ ಸತ್ರು ಅದರಿಂದ ಆಗೋದೇನು ಶೋಕ ಅಂದರೆ ಮಾನಸಿಕವಾದ ವೇದನೆ ದೇಹಕ್ಕೆ ಏನೋ ಅಷ್ಟು ದುಃಖ ಬರುವುದಿಲ್ಲ ಮಾನಸಿಕವಾದ ವೇದನೆ ಶೋಕ ದೈಹಿಕವಾದನೋವು ದುಃಖ ಅದು ಎರಡು ಮಾನಸಿಕ ದುಃಖವು ದುಃಖವೇ ದೈಹಿಕ ದುಃಖ ಅದು ಎರಡು ದೈಹಿಕ ಮತ್ತು ಮಾನಸಿಕ ಶೋಕ ಕೇವಲ ಮಾನಸ ಧರ್ಮ ಶೋಕ ಮೋಹವು ಮೋಹ ಅಂತಂದರೆ ತಪ್ಪು ತಿಳುವಳಿಕೆ ಅಂತಲೂ ಅರ್ಥ ಇದೆ ಮೋಹ ಅಂದರೆ ಮಮತೆ ಅಟ್ಯಾಚ್ಮೆಂಟ್ ಅನ್ನುವ ಅರ್ಥವೂ ಇದೆ ಇದು ಶೋಕ ಮೋಹವು ಸುಖಂ ದುಃಖಂ ಇದೆಲ್ಲ ಹೇಳಿದ್ರೆ ಕನಸು ಬಾರತ್ತೆ ಅವು ಮನೆಗೆ ಕನಸಿನಲ್ಲಿ ಸ್ವಪ್ನೆ ಯಥಾತ್ಮನ ಖ್ಯಾತಿ ಸ್ವಪ್ನದಲ್ಲಿ ಒಬ್ಬನಿಗೆ ಶೋಕ ಆಗುತ್ತೆ ಒಂದು ಸುದ್ದಿ ಕಡಿ ಮನಸ್ಸಿಗೆ ನೋವಾಗುತ್ತೆ ಅಥವಾ ಒಂದು ಯಾವುದೋ ನೋಡಿ ಮೋಹ ಬರುತ್ತೆ ಸುಖ ಆಗುತ್ತೆ ಸ್ವಪ್ನದಲ್ಲೇ ಏನೋ ಒಂದು ಕೊಪ್ಪರಿಗೆ ಹಾಗೆ ಕನಸು ಬಿಟ್ಟರೆ ಸುಖ ಆಗುತ್ತೆ ಏನೋ ಒಂದು ತೊಂದರೆ ಆದರೆ ಸ್ವಪ್ನದಲ್ಲೇ ದುಃಖ ಆಗುತ್ತೆ ಆಮೇಲೆ ದೇಹೋತ್ಪತ್ತಿಷ್ಟ ಅಲ್ಲಿ ಒಂದು ಹುಟ್ಟಬಹುದು ಸಾಯಬಹುದು ಸ್ವಪ್ನದಲ್ಲೇ ನಾನು ಸತ್ತೆ ಅಂತ ಕನಸು ಬಿಡುತ್ತೆ ಎಚ್ಚರದಲ್ಲಿ ನಾನು ಸತ್ತೆ ಅಂತ ದೇಹೋತ್ಪತ್ತಿಷ್ಯ ಇದೆಲ್ಲವೂ ಕೂಡ ಮಾಯೆಯ ಕನಸ್ದಲ್ಲಿ ಬರುವಂಥದ್ದು ಇದು ಒಂದು ಮಾಯೆಯ ಅಂದರೆ ಭಗವಂತರ ಇಚ್ಛೆ ಎರಡನೇದು ಮಾಯೆ ಅಂದರೆ ನಮ್ಮ ಅಜ್ಞಾನ ಯಾಕೆಂದರೆ ಸ್ವಪ್ಪನದಲ್ಲಿ ನಿಮಗೆ ಶೋಕ ಆಯಿತು ಎಚ್ಚರ ಆಗುವಾಗ ಏ ಏನಿಲ್ಲ ಶೋಕ ಹೋಯಿತು ದುಃಖ ಹೋಯಿತು ಯಾವುದು ಕನಸಿನಲ್ಲಿ ಯಾವುದು ಕಂಡಿದ್ದೀರೋ ಅದು ಯಾವುದರಿಂದ ಬಂತು ನಮಗೆ ನಮ್ಮ ಸೆಲ್ಫ್ ರಿಯಲೈಸೇಷನ್ ಆತ್ಮಜ್ಞಾನ ಇಲ್ಲದೇ ಇದ್ದದರಿಂದ ಅಜ್ಞಾನದಿಂದ ಕನಸಿನಲ್ಲಿ ಬಿದ್ದದ್ದು ಎಚ್ಚರ ಆದಾಗ ಇಲ್ಲ ಹಾಗೆಯೇ ಎಚ್ಚರದಲ್ಲಿ ಶೋಕಮೂ ಆಗುತ್ತಲ್ಲ ಅದು ಭಗವಜ್ಞಾನ ಬಂದ ಮೇಲೆ ಇಲ್ಲ ಇದು ಅಜ್ಞಾನದಿಂದ ಬಂದಿರೋದು ಇದು ಕನಸು ಹೇಗೆ ಹಾಗೆ ಎಚ್ಚರ ಕೂಡ ಎಚ್ಚರದಲ್ಲಿ ಶೋಕ ಆಗುತ್ತೆ ಯಾಕೆಂದರೆ ನಮಗೆ ನಾನೇ ಇದನ್ನು ಮಾಡಿದ ಒಂದು ನನ್ನಿಂದ ಆಯಿತು ಅಂದರೆ ಭ್ರಮೆಯಲ್ಲಿದ್ದೆವು ನಾವು ಭಗವಂತನ ಎಚ್ಚರ ಇಲ್ಲ ಭಗವಂತನ ಮಾಯೆಯ ಭಗವಂತನ ಇಚ್ಛೆಯಿಂದ ಅಜ್ಞಾನದಿಂದ ಎಚ್ಚರದಲ್ಲಿ ಶೋಕ ಆಯಿತು ಮೋಹ ಆಯಿತು ದುಃಖ ಆಯಿತು ಸುಖ ಆಯಿತು ದೇಹೋತ್ಪತ್ತಿ ಒಂದು ಮಗು ಹುಟ್ಟಿತು ಇವ್ರದ ನಾನೇ ಅಪ್ಪ ಅಂತಾನೆ ನಾನು ನಿನ್ನ ಪ್ರಾರಬ್ಧ ಕರ್ಮ ನಿನಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಮಕ್ಕಳಾಗಿಲ್ಲ ಈಗ ಏನೋ ಮಕ್ಕಳಿಗೆ ಗ್ರಹಚಾರ ಹೋಮ ಮಾಡಿಕೊಂಡು ಯಾವುದು ನಿನ್ನಿಂದ ಆದ್ದಲ್ಲ ನಾನು ಪ್ರಯತ್ನ ಪಟ್ಟ ಮಗು ಮಗು ಬೇಕು ಅಂತ ಪ್ರಯತ್ನ ಪಟ್ಟವ್ರಿಗೆ ಮಕ್ಕಳು ಆಗೋಲ್ಲ ಸಾಕಪ್ಪ ಅನ್ನೋರಿಗೆ ಮತ್ತೊಂದು ಒಂದು ಹತ್ತಾಗ್ತವೆ ಏನು ಇದಕ್ಕೆಲ್ಲ ಕಾರಣ ಅಂದರೆ ನಾವು ಅದಕ್ಕೆ ಜವಾಬ್ದಾರರಲ್ಲ ಇನ್ಯಾವುದೋ ಒಂದು ವ್ಯವಸ್ಥೆ ಮಾಡಿದೆ ಅಂತ ಅದನ್ನು ಇದೆಲ್ಲ ಅದಕ್ಕೆ ಅದು ಇನ್ನೊಂದು ವ್ಯವಸ್ಥೆ ಮಾಡುವ ಶಕ್ತಿ ಉಂಟಲ್ಲ ಅದರ ಅಜ್ಞಾನದಿಂದ ಇದೆಲ್ಲ ನಾವು ಅನುಭವಿಸ್ತವೆ ಸೊ ನಿದ್ರೆಯಲ್ಲಿಯೂ ಅಜ್ಞಾನದಿಂದ ನಿದ್ರೆಯಲ್ಲಿ ಕಂಡದ್ದು ಹೇಗೆ ಮತ್ತೆ ವಾಸ್ತವ ಅಲ್ಲವೋ ಹಾಗೆ ಎಚ್ಚರದಲ್ಲಿ ಕಂಡದ್ದು ಸಹಜ ಅಲ್ಲ ಸತ್ಯ ಹೌದು ನಾವು ಅನುಭವಿಸಿದ್ದೇವೆ ಅನುಭವಿಸಿದ್ದು ಸುಳ್ಳಲ್ಲ ಆದರೆ ಸತ್ಯ ಅದು ಹೌದು ಅದರ ಸಹಜ ಅಲ್ಲ ಅದು ಅಸಹಜವಾಗಿ ಅಜ್ಞಾನದಿಂದ ನಾವು ಸೃಷ್ಟಿ ಮಾಡಿಕೊಂಡಂಥ ಸ್ಥಿತಿ ಸಹಜ ಸ್ಥಿತಿ ಈ ಜೀವಜ್ಞಾನಾನಂದ ಸ್ವರೂಪ ಅದಕ್ಕೆ ಸುಖ ದುಃಖ ಲೋಕ ಮೋಹ ಈ ವಿಭಾಗ ಇಲ್ಲ ಇದು ಇಷ್ಟು ವಿಷಯ ಹೇಳ್ತಾ ಕೃಷ್ಣ ಮತ್ತೊಂದು ಹೇಳ್ತಾನೆ ಹಾಗಾದರೆ ಜೀವನಿಗೆ ಬಂಧ ಮೋಕ್ಷ ಅಂದರೆ ಏನು ವಿದ್ಯಾ ವಿದ್ಯೆ ತನು ವಿದ್ಯುದ್ಧವ ಶರೀರಿಣ ಬಂಧ ಮೋಕ್ಷ ಕೃತಿ ಈ ಪ್ರಿಂಟಾದ ಪುಸ್ತಕದಲ್ಲಿ ಕರಿ ಅಂತ ಉಂಟು ಅದು ಕರಿ ಅಜ್ಞಾನದ ಕರಿ ಹಾಗೊಂದು ರೂಪ ಆಗುವುದಿಲ್ಲ ಬಂಧಮೋಕ್ಷ ಕರಿ ಅಂತ ಇದ್ದರೆ ಕರಿ ಆದಮೇಲೆ ಆದೇನು ಸಂಧಿ ಬರಬೇಕು ಅದು ತಪ್ಪದು ತಪ್ಪು ಪ್ರಿಂಟ್ ಮಾಡ್ತಾರೆ ಏನು ಮಾಡೋದು ಪಾಪ ನಿಮಗೆ ಸಂಸ್ಕೃತ ಬರೋಲ್ಲ ಅದನ್ನೇ ಪಾರಾಯಣ ಮಾಡ್ತೀರಿ ಅದರಿಂದ ತಪ್ಪು ಪಾರಾಯಣ ಮಾಡಿದರೆ ಪಾಪ ಬರುತ್ತೆ ರೂಪಿಲ್ಲ ಸಂಸ್ಕೃತದ ಶುದ್ಧ ಉಚ್ಚಾರ ಶುದ್ಧ ರೂಪ ಎಡಿಟ್ ಮಾಡುವ ಪಂಡಿತರಿಗೆ ಗೊತ್ತಿಲ್ಲ ಅಂದರೆ ನಿಮಗೇನು ಗೊತ್ತಿರಬೇಕು ಶೋಕ ಅಲ್ಲಿ ಹೇಳ್ತಾರೆ ಎರಡು ನನಗೆ ಎರಡು ಶರೀರಗಳಿವೆ ಅಂತ ಶರೀ ತನು ಅಂದರೆ ಪ್ರತೀಕಗಳು ಈಗ ದೇವರ ಪ್ರತೀಕ ಪ್ರತಿಮೆ ಅಂತ ಹೇಳ್ತೀವಲ್ಲ ಹಾಗೆ ನನಗೆ ಎರಡು ಪ್ರತಿಮೆಗಳು ಒಂದು ವಿದ್ಯೆ ಒಂದು ಅವಿದ್ಯೆ ಆದ್ಯೆ ಮೂಲಭೂತವಾದ ಎರಡು ಪ್ರತಿಮೆಗಳು ಅಂತ ಏನು ಒಂದು ವಿದ್ಯೆ ಅಂತಂದರೆ ಅವಿದ್ಯೆ ಅಂದರೆ ಏನು ವಿದ್ಯೆ ಅಂದರೆ ಶ್ರೀ ಅವಿದ್ಯೆ ಅಂದರೆ ದುರ್ಗಾ ಭಗವಂತನ ಎರಡು ಮೂಲ ಪ್ರತೀಕಗಳು ಒಂದು ಶ್ರೀದೇವಿ ಲಕ್ಷ್ಮಿ ಮತ್ತೊಂದು ದುರ್ಗಾದೇವಿ ದುರ್ಗಾ ಅವಿದ್ಯೆಯನ್ನು ಕೊಡ್ತಾಳೆ ಅದನ್ನ ಹುಡು ಬಿಡುಗಡೆ ಕೊಡ್ತಾಳೆ ಲಕ್ಷ್ಮಿ ಅವ್ರದ್ದೇ ತಾಯಿ ಅದು ಎರಡು ನನ್ನ ಮೊ ಮೊದಲನೇ ಎರಡು ಪ್ರತೀಕಗಳು ವಿದ್ಯಾವಿದ್ಯೆ ಮಮ ತನು ವಿದ್ಯುದ್ದವ ಅವು ಏನು ಅಂದರೆ ಶರೀರಿಣ್ ಮೋಕ್ಷಬಂಧ ಕೃತಿ ಅದು ವಿದ್ಯೆ ಉಂಟಲ್ಲ ವಿದ್ಯಾ ದೇವತೆ ಆಗಿರ್ತಕ್ಕಂಥ ಶ್ರೀ ಅವಳು ಶರೀರನ ಮೋಕ್ಷ ಕೃತಿ ಮೋಕ್ಷವನ್ನು ಕೊಡ್ತಾಳೆ ದುರ್ಗೆ ಏನು ಮಾಡ್ತಾಳೆ ಅಜ್ಞಾನ ಕೊಟ್ಟು ಬಂಧ ಕೊಡ್ತಾಳೆ ಬಂಧ ಕೃತಿ ಆದ್ಯೆ ಆದರೆ ಅದು ಎಲ್ಲಿಂದ ಅದು ಯಾಕೆ ಮಾಡ ಮಮ ಮಾಯೆಯ ಮೇವಿ ನಿರ್ಮಿತೇನು ನಿರ್ಮಿತೇ ಮಮ ಮಾಯೆಯ ಅದು ನನ್ನ ಇಚ್ಛೆಯಿಂದ ನಿರ್ಮಾಣವಾದದ್ದ ಪ್ರತೀಕ ನನ್ನ ಇಚ್ಛೆಯಂತೆ ಶ್ರೀದೇವಿ ಬಿಡುಗಡೆ ಮಾಡ್ತಾಳೆ ದುರ್ಗಾದೇವಿ ಬಂಧನ ತರ್ತಾಳೆ ಈ ಈ ಶ್ರೀ ಬಿಡುಗಡೆ ಮಾಡುವ ತಾಯಿ ಮತ್ತು ನಮ್ಮನ್ನು ಬಂಧನಕ್ಕಾಗುವ ತಾಯಿಯ ಅರಿವು ಇಲ್ಲದೆಯೇ ನಮಗೆ ಅದನ್ನು ಬಿಡುಗಡೆ ಆಗೋದಿಲ್ಲ ಇದು ಇದು ಬೇಕಾಗತ್ತೆ ಹೌದು ಯಾರಿಗೆ ಬಂಧ ಮೋಕ್ಷ ಈ ಅಜ್ಞಾನಕ್ಕೊಳಗಾದವರಿಗೆಲ್ಲ ಅದು ಯಾರದು ಅವ್ರು ಹೇಳ್ತಾರೆ ಏಕಸ್ವ ಏಕೈವ ಅಂತಾರೆ ಏಕಸ್ಯ ಮಮಾಂಶ ಜೀವಸ್ಯ ಇವ ಮಹಾಮತೆ ಅದೆಲ್ಲ ಬಂಧ ಮತ್ತು ಮೋಕ್ಷ ಒಬ್ಬನಿಗೆ ಈ ಸೃಷ್ಟಿಯಲ್ಲಿ ಒಬ್ಬನಿಗೆ ಏಕಸ್ಯ ಅಂತಂದರೆ ಕೇವಲ ಅಂತ ಅರ್ಥ ಏಕಸ್ಯ ಅಂದರೆ ಕೇವಲ ಸ್ಯ ಕೇವಲ ಒಬ್ಬನಿಗೆ ಯಾರಿಗೆ ಜೀವಸ್ಯೈವಂ ಬಂಧ ಮೋಕ್ಷ ಅನ್ನೋದು ಇದಕ್ಕಿಲ್ಲ ಯಾವುದು ಕಲ್ಲಿಗೆ ಇಲ್ಲ ಜಡಕ್ಕಿಲ್ಲ ಜಡಕ್ಕೆ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ ಅಂದರೆ ಈ ಬಂಧ ಮೋಕ್ಷಕ್ಕೆ ಒಳಗಾಗಿರತಕ್ಕಮ್ಮ ಕೇವಲ ಜೀವಸ್ಯ ಜೀವರಿಗೆ ಮಾತ್ರ ಬಂಧ ಮತ್ತು ಮೋಕ್ಷ ಅದು ಏಕಸ್ಯ ಇವ ಮಮ ಅಂಶಸ್ಯ ಅಂತಾನೆ ಆ ಜೀವ ಯಾರು ನನ್ನದೇ ಅಂಶ ಅವನು ಅಂತ ಅಂಶ ಅಂದರೆ ಏನು ನೋಡಿ ಅಂಶ ಶಬ್ದಕ್ಕೆ ಶಾ ಇದು ಅಷ್ಟೇ ನಮಗೆ ಅಂಶ ಅಂತ ಹೇಳಿದರೆ ಏ ಅಂಶ ಅಂತ ಅಷ್ಟೇ ಏನೊಂದು ಗೊತ್ತಿಲ್ಲ ಅಂಶ ಶಬ್ದಕ್ಕೆ ಶಾಸ್ತ್ರೀಯವಾದ ಅನೇಕ ಅರ್ಥಗಳಿವೆ ಈಗ ಒಂದು ಅಂಶ ಅಂದರೆ ನಮ್ಮ ದೇಹ ದೇಹದ ಅಂಶ ಕೈ ಅದು ಅಂಶ ಅಂದರೆ ಅಂಶ ಅದು ಅದನ್ನು ಕಟ್ ಮಾಡಿದ್ರೆ ಕೈ ಹೋಯಿತೆ ಉಗುರು ಕೂಡ ಅಂಶ ಅದು ಅಭಿನ್ನ ಅಲ್ಲ ಕಟ್ ಮಾಡಿದ್ರೆ ಮತ್ತೆ ಬರುತ್ತೆ ಕೂದಲು ದೇಹದ ಅಂಶ ಅದರ ಅಭಿನ್ನ ಭಿನ್ನಾಂಶ ಅದು ಕಟ್ ಮಾಡಿ ಕೆತ್ ಕಟಿಂಗ್ ಮಾಡಿಸಿದರೆ ಮತ್ತೆ ಪುನಃ ಬರುತ್ತೆ ಸೊ ಯಾವುದು ತುಂಡು ಮಾಡಿದರೆ ದೇಹಕ್ಕೆ ಲೋಪ ಬರುತ್ತೋ ಅದು ಅಭಿನ್ನಾಂಶ ಯಾವುದು ಮತ್ತೆ ಪುನಃ ಬರುತ್ತೋ ಅದು ಅಂಶ ನನ್ನ ಸ್ನೇಹಿತರೊಬ್ಬರಿದ್ದರು ಅವರು ಒಂದಿವಸ ಮಾತಾಡಿ ಹೋಗ್ತೇನೆ ಇಷ್ಟಿಷ್ಟು ಉದ್ದ ಉಗುರು ಬಿಟ್ಟಿದ್ದಾರೆ ಕೈಯಲ್ಲಿ ಒಂದು ಇಂಚು ಉದ್ದ ಉಗುರು ಎಲ್ಲ ಅವರಿಗೆ ಹೇಗೆ ಹೇಗೆ ಊಟ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದಕ್ಕೆ ಯಾಕ್ರೀ ಉಗುರು ಬಿಟ್ಟು ದೇವರು ಕೊಟ್ಟದ್ದನ್ನು ಕತ್ತರಿಸಬಾರದು ಅಂದರು ಓಹೋ ನಾನು ಅವಾಗ ಹೇಳಿದೆ ಅದು ಕತ್ತರಿಸಲು ಮತ್ತು ಬರುವ ಹಾಗೂ ದೇವರು ಮಾಡಿದ್ದಾನಲ್ಲ ಅದು ಯಾಕೆ ಮಾಡಿದ್ದು ಹೌದಲ್ಲ ಅದು ಮತ್ತೆ ಕತ್ತರಿಸಿದರು ಈಗ ನಾವು ದೇವರ ಬಗ್ಗೆ ನಮ್ಮ ಕಲ್ಪನೆಗಳಲ್ಲಿ ಎಷ್ಟು ಅಜ್ಞಾನಗಳಿರ್ತವೆ ದೇವರು ಕೊಟ್ಟದ್ದು ಕತ್ತರಿಸಬಾರ್ದು ಅಂತ ದೇವರು ಕತ್ತರಿಸುವಂಥ ಕೊಟ್ಟಿದ್ದರೆ ಕತ್ತರಿಸ್ಬೇಕಲ್ಲ ಅದನ್ನು ಮತ್ತೆ ಪುನಃ ಕತ್ತರಿಸಿದ್ರೆ ಪುನಃ ಬರುತ್ತಲ್ಲ ಅದು ದೇವರೇ ಮಾಡಿದ್ದಲ್ಲ ನಿಮಗೆ ಅದು ಯಾಕೆ ಗೊತ್ತಾಗಲಿಲ್ಲ ಕಡೆದೇ ಕಡೆಗೆ ಬೇಗ ಹೋಗಿ ಕತ್ತರಿಸ್ಕೊಂಡು ಬಂದರು ಹಾಗೆ ನಮ್ಮದೆಲ್ಲ ನಮ್ಮ ಸಿದ್ಧಾಂತಗಳು ಎಷ್ಟೋ ಸಿದ್ಧಾಂತಗಳು ಹೀಗೆ ನಮ್ಮ ಅಜ್ಞಾನದಿಂದ ನಾವು ಮಾಡಿಕೊಂಡ ಸಿದ್ಧಾಂತಗಳು ನಮಗೆ ತಿಳುವಳಿಕೆ ಇಲ್ಲ ಅನ್ನೋದು ಗೊತ್ತಿಲ್ಲದೆ ನಾವೇನು ದೊಡ್ಡ ಲಾಜಿಷಿಯನ್ಸ್ ಅನ್ನೋ ಹಾಗೆ ಮಾತಾಡ್ತೇವೆ ಎಲ್ಲರಿಗಿಂತ ಹೆಚ್ಚು ಬುದ್ಧಿ ಹೊಂತ ನಾನು ಈ ಪೇಪರ್ ಓದ್ಕೊಂಡು ಅವನೇ ಅವನಿಗೆ ಬುದ್ಧಿ ಇಲ್ಲ ಇವನಿಗೆ ಬುದ್ಧಿ ಇಲ್ಲ ಅಮೇರಿಕದ ಪ್ರೆಸಿಡೆಂಟಿಗೆ ಬುದ್ಧಿ ಇಲ್ಲ ನಮ್ಮ ಮೋದಿಗೆ ಬುದ್ಧಿ ಇಲ್ಲ ಇವನು ಒಬ್ಬನಿಗೆ ಬುದ್ಧಿ ಇರೋದು ಅಂತ ತಿಳ್ಕೊಂಡು ಮಾತಾಡ್ತಾವೆ ನಾವು ಹಾಗಾಗಿ ಇನ್ನೊಬ್ಬರ ಬುದ್ಧಿಯನ್ನು ಗುರುತಿಸುವ ಬುದ್ಧಿ ಇರಬೇಕು ನಮಗೆ ಅವ್ರ ಏಕಸ್ಯೈವ ಏಕಶ್ಯೈವ ಯಾಕೆಂದರೆ ಈ ಬಂಧ ಮೋಕ್ಷ ಜೀವನಿಗೊಬ್ಬನಿಗೆ ಮತ್ತು ಕಲ್ಲಿಗೆ ಇಲ್ಲ ಜಡಕ್ಕಿಲ್ಲ ಕೇವಲ ಚೇತನ ಏಕಸ್ಯೈವ ಅದು ಮಮ್ಮ ಅಂಶಸ್ಯ ಅಂದ ಅಂಶ ಅಂದರೆ ಈಗ ಈಗ ಒಂದು ಬೇರ್ಪಡಿಸುವ ಅಂಶ ಅಂದರೆ ಇನ್ನೊಂದು ಅಭಿನ್ನ ಅಂಶ ಈಗ ನೋಡಿ ಒಂದು ರೂಪಾಯಿಯ ಅಂಶ ಹತ್ತು ಪೈಸೆ ಅದು ರೂಪಾಯಿ ಬೇರೆ ಹತ್ತು ಪೈಸೆ ಬೇರೆ ಹತ್ತು ಪೈಸೆ ರೂಪಾಯಿ ಆಗೋದಿಲ್ಲ ಎಂದು ರೂಪಾಯಿ ಹತ್ತು ಪೈಸೆ ಆಗೋದಿಲ್ಲ ಆದರೆ ರೂಪಾಯಿ ಅಂಶ ಅದು ಹಾಗೆ ಇನ್ನೊಂದು ಏನಂದರೆ ಇದಕ್ಕೆ ಪರಿಭಾಷೆಯಲ್ಲಿ ಶೇಷ ಶೇಷಿ ಭಾವ ಶರೀರ ಶರೀರಿ ಭಾವ ಅಂಶ ಅಂಶಿ ಭಾವ ಆಮೇಲೆ ಬಿಂಬ ಪ್ರತಿಬಿಂಬಾವ ಇದು ಇಷ್ಟು ಸಮಾನಾರ್ಥ ಹೇಳ್ತಾರೆ ರಾಮಾನುಜಾಚಾರ್ಯರು ಶೇಷ ಶೇಷಿ ಅಂತಾರೆ ಈ ಜಗತ್ತೆಲ್ಲ ಭಗವಂತನ ಶೇಷ ಶೇಷ ಅಂದರೆ ಹಾವಲ್ಲ ಶೇಷ ಅಂದರೆ ಅವಯವ ಅಂತರ್ಥ ಅದಕ್ಕೆಲ್ಲಕ್ಕೆ ಶೇಷಿ ಆತ್ಮ ಭಗವಂತ ಅದನ್ನು ಈ ಎಲ್ಲ ಜಗತ್ತು ಭಗವಂತನ ಶರೀರ ಸ್ಥಾನೀಯ ಅಂತ ಹಾಗೆಯೇ ಎಸ್ ಆತ್ಮ ಶರೀರಂ ಆತ್ಮ ಶರೀರಂ ಭಗವಂತನ ಈ ಆತ್ಮ ಕೂಡ ಭಗವಂತನ ಶರೀರ ಯಾಕಂದರೆ ಅದರೊಳಗನಿದ್ದಾನೆ ಹಾಗಾಗಿ ಶರೀರ ಶರೀರ ಭಾವ ಅಂತ ಹೇಳ್ತಾರೆ ಅಥವಾ ಶ ರಾಮಾನುಜಾಚಾರ ಅದಕ್ಕೆ ಒಂದು ಹೊಸ ಹೆಸರು ಕೊಟ್ಟರು ಶೇಷ ಶೇಷಿ ಭಾವ ಅಂತ ಅದೇ ಬಿಂಬ ಪ್ರತಿಬಿಂಬ ಭಾವ ಈಗ ಉದಾಹರಣೆಗೆ ಒಂದು ದೇವಸ್ಥಾನದಲ್ಲಿ ವಿಗ್ರಹ ಇತ್ತು ಅದು ದೇವರ ಪ್ರತಿಬಿಂಬ ಅಂತಿವೆ ಹಾಗೆ ಈ ಜೀವ ಭಗವಂತನ ಪ್ರತಿಬಿಂಬ ಆದರೆ ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಆ ಪ್ರತಿಮೆ ದೇವರಲ್ಲ ಆದರೆ ಅದು ಒಂದು ಪರಂಪರೆ ಇತ್ತು ಪ್ರತಿಮೆಯೇ ದೇವರು ಅಂತ ಅರ್ಚಾವತಾರ ಅಂದರು ರಾಮಾನುಜಾಚಾರರು ಅದನ್ನು ಹಾಗೆ ಈ ಪ್ರತಿಮೆ ಅದಲ್ಲ ಏಕಶೈವ್ ಮಮಾಂಸ್ಯ ಅಂತ ಏ ಗಿಲ್ಲು ಪ್ರತಿಮೆ ಇದೆಯಲ್ಲಪ್ಪ ಜೀವ ಅನ್ನೋ ಒಂದು ಪ್ರತಿಬಿಂಬ ಉಂಟಲ್ಲ ಅದಕ್ಕೆ ಮಾತ್ರ ಬಂಧ ಮೋಕ್ಷ ಅದು ಏಕಶೈವ ಮಾಂಶಸ್ಯ ಜೀವಶೈವ ಮಹಾಮತೆ ಅವನು ಅವನಿಗೆ ಬಂಧ ಮೋಕ್ಷ ಅಂತಕ್ಕಂಥ ವ್ಯವಸ್ಥೆ ಇರೋದು ಇದು ಉಳಿದವರಿಗಿಲ್ಲ ಮೋ ಸೇವಂ ಮಹಾಮತಿ ಆದ್ದರಿಂದ ಅವನಿಗೆ ಬಂಧ ಮತ್ತು ಮೋಕ್ಷ ಅವನಿಗೆ ಮಾತ್ರ ಜೀವನಿಗೆ ಮಾತ್ರ ಕಾರಣ ಏನು ಅವನಿಗೆ ಈ ಲಕ್ಷ್ಮೀ ದೇವಿ ಬಂಧ ಪರಿಹಾರ ಮಾಡ್ತಾಳೆ ದುರ್ಗಾದೇವಿ ಬಂಧ ಕೊಡ್ತಾಳೆ ಅದನ್ನ ಅದಕ್ಕೆ ಒಳಗಾಗತಕ್ಕಂಥ ನಿರ್ಮಿತ ಮಾಯಾ ನಿರ್ಮಿತವಾಗಿರತಕ್ಕಂಥ ಬಂಧ ಮೋಕ್ಷ ಅದು ಜೀವನಿಗೆ ಮಾತ್ರ ಈ ಜೀವ ಅಜ್ಞಾನದಿಂದ ಬಂಧಕ್ಕೊಳಗಾಗ್ತಾನೆ ಜ್ಞಾನದಿಂದ ಮಾಯೆಯ ಬಂಧೋಸ್ಯ ಸಯೆಯ ಅನಾದಿ ಬಂಧೋಸ್ಯ ಅವಿದ್ಯೆಯ ಅನಾದಿಹಿ ಬಂಧ ಬಂಧ ಅನ್ನೋದು ಅವಿದ್ಯೆಯಿಂದ ಬಂತು ಆ ಅವಿದ್ಯೆ ಯಾವಾಗ ಬಂತು ನಮ್ಮ ಪೂರ್ವೋಕ್ಷ ಮುಗಿಯೋದಿಲ್ಲ ಅವಿದ್ಯೆಯಿಂದ ಬಂಧ ಬಂತು ಅವಿದ್ಯೆ ಯಾವಾಗ ಬಂತು ಅನಾದಿ ಕಾಲದಿಂದ ಈ ಜೀವಕ್ಕೆ ಆವರಣವಾಗಿದೆ ಬಂಧ ಅದರಿಂದ ಈ ಬಂಧ ಇವತ್ತು ನಿನ್ನೆಯದಲ್ಲ ಹುಟ್ಟಿದಾಗ ಬಂದದ್ದಲ್ಲ ಈ ಜೀವದ ಒಟ್ಟಿಗೆ ಅನಾದಿ ಕಾಲದಿಂದ ಇದೆ ಹಾಗೆ ಅನಾದಿಯಾದ ಸಂಸಾರ ಆಮೇಲೆ ಅನಂತವಾದ ಮೋಕ್ಷ ಅದಕ್ಕೆ ಆದಿ ಇದೆ ಅಂತ ಇಲ್ಲ ಇದಕ್ಕೆ ಅಂತ ಇದೆ ಆದಿ ಇಲ್ಲ ಅನಾದಿಯಾದ ಸಂಸಾರ ಆಮೇಲೆ ವಿದ್ಯೆಯ ಆಮೇಲೆ ವಿದ್ಯೆಯ ಏನು ಅವಿದ್ಯೆಯ ಬಂಧ ವಿದ್ಯೆಯ ಚೈತರತ್ ಮತ್ತು ಮೋಕ್ಷ ಉಂಟಲ್ವಾ ಅದು ಅನಂತವಾದ ವಿದ್ಯೆ ಅಂತ ಅದಕ್ಕೆ ಮೋಕ್ಷಕ್ಕೆ ಅಂತ ಇಲ್ಲ ಒಮ್ಮೆ ಮೋಕ್ಷಕ್ಕೋದ್ರೆ ಮತ್ತು ಪುನಃ ವಾಪಸ್ ಬರಲಿಕ್ಕಿಲ್ಲ ಇದು ಜೀವನಿಗೆ ಮಾತ್ರ ಸಂಬಂಧಪಟ್ಟದ್ದು ಅದಕ್ಕೇನು ಒಂದು ವಿಚಿತ್ರವಾದ ಮಾತು ಹೇಳ್ತಾನೆ ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂಬದಾಮಿತೆ ಅಂತ ಸ್ಪಷ್ಟವಾಗಿ ನಿನಗೆ ಡಿಫೈನ್ ಮಾಡಿ ಹೇಳ್ತೇನೆ ಬದ್ಧ ಯಾರು ಮುಕ್ತ ಯಾರು ಬದ್ಧ ಅಂದರೆ ಭಗವಂತನ ನಿಯತಿಗೆ ಬದ್ಧನಾದ ಜೀವ ಮುಕ್ತ ಅಂದರೆ ಆ ನಿಯತಿಯ ಬಂಧ ಇಲ್ಲದೇ ಇರ್ತಕ್ಕ ಭಗವಂತ ಭಗವಂತ ಮತ್ತು ಜೀವ ಯಾಕೆಂದರೆ ಭಗವಂತನಿಗೆ ಸಂಸಾರ ಬಂಧ ಇಲ್ಲ ಅದು ಯಾವ ಶಾಸ್ತ್ರಲ್ಲೂ ಇಲ್ಲ ಯಾರೂ ಹೇಳೋದಿಲ್ಲ ಜೀವಬ್ರಹ್ಮರ ಅಭೇದವನ್ನು ಹೇಳುವರೂ ಕೂಡ ಈಶ್ವರನಿಗೆ ಸಂಸಾರ ಬಂಧ ಹೇಳುವುದಿಲ್ಲ ಅದರಿಂದ ಮುಕ್ತಸ್ಯ ಸಂಸಾರ ಬಂಧದ ಸ್ಪರ್ಶವೇ ಇಲ್ಲ ಅಂದರೆ ಭಗವಂತ ಮತ್ತು ಬದ್ಧಸ್ಯ ಸಂಸಾರದ ಬಂಧನಕ್ಕೆ ಅಥವಾ ಭಗವಂತನ ನಿಯತಿಗೆ ಬದ್ಧನಾದ ಜೀವನಿಗೆ ಏನು ವೈಲಕ್ಷಣ್ಯ ಅದು ಅದನ್ನು ನಿನಗೆ ಹೇಳ್ತೇನೆ ನಾನು ಅಂತಾನೆ ಯಾಕೆ ವೈಲಕ್ಷಣ್ಯ ಯಾಕೆ ಹೇಳಬೇಕು ಅಂದರೆ ವಿರುದ್ಧ ಧರ್ಮಿಣೋ ತಾತ ಸ್ಥಿತಯೋ ಏಕಧರ್ಮಿಣಿ ಅಂತ ಕಷ್ಟೇ ಏನು ಗೊತ್ತುಂಟ ಅವು ಪರಸ್ಪರ ವಿರುದ್ಧ ಧರ್ಮದವರು ಜೀವದ ಧರ್ಮ ಅಜ್ಞಾನ ದುಃಖಾದಿಗಳು ಈಶ್ವರನ ಧರ್ಮ ಜ್ಞಾನಾನಂದಾದಿಗಳು ಹೀಗೆ ವಿರುದ್ಧ ಧರ್ಮಿಣೋ ತಾತ ಸ್ಥಿತಯೋ ಏಕಧ ಆದರೆ ಅವ್ರು ಇರೋದು ಒಂದೇ ಧರ್ಮಿಯಲ್ಲಿ ಯಾವ ಶರೀರದಲ್ಲಿ ಸೊ ಶರೀರದಲ್ಲಿ ಇರೋದರಿಂದ ಅವರು ವಿರುದ್ಧ ಧರ್ಮ ಇದ್ದರೂ ಕೂಡ ಆ ಶರೀರದಲ್ಲಿ ಇರೋ ಒಂದೇ ಕಡೆ ಇರೋದರಿಂದ ಅವ್ರು ಬೇರೆ ಒಂದು ಸಂಶಯ ಆಗುತ್ತೆ ಏಕಧರ್ಮಿಣಿ ಮತ್ತು ಶರೀರದಲ್ಲಿ ಒಂದೇ ಧರ್ಮ ಇರೋದು ಯಾವುದು ಸಾವು ಸಾಯುವುದಾದ ಮರ್ತ್ಯ ಮರ್ತ್ಯವಾದ ಶರೀರದಲ್ಲಿ ಅಮರ್ತ್ಯರಾದ ಇಬ್ಬರು ಇದ್ದಾರೆ ಜೀವ ಮತ್ತು ಪರಮಾತ್ಮ ಅವರಿಬ್ಬರು ಒಂದೆಯೋ ಬೇರೆಯವೇ ಇದೆಯೋ ಗೊತ್ತಿಲ್ಲ ನಮಗೆ ಎರಡೂ ಗೊತ್ತಿಲ್ಲ ಬ ಏನೂ ಗೊತ್ತಿಲ್ಲ ಪರಮಾತ್ಮ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಅವರು ಇರುವ ಜಾಗ ಒಂದೇ ಆದ್ದರಿಂದ ನಮಗೆ ಅವರು ಡಿಫೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಹೇಳ್ತೇನೆ ನಾನು ಅಂತ ವೈಲಕ್ಷಣ್ಯ ಎಂಬುದೇ ಯಾವುದದು ಆ ವೈಲಕ್ಷಣ್ಯ ಏನು ಅಂತಕ್ಕಂಥದ್ದನ್ನು ಹೇಳ್ತೇನೆ ಅಂತಾನೆ ಕೃಷ್ಣ ಅದನ್ನು ಬಹಳ ಸುಂದರವಾಗಿ ಮುಂದೆ ಹೇಳ್ತಾನೆ ಸುಪರ್ಣಾವೇತವು ಸೈಜವು ಸಖಾಯವು ಎದುರುಚ್ಛೆ ಆ ಕೃತ ನೀಡೌ ವೃಕ್ಷೆ ಎಕಸ್ತೆಯೋ ಖಾದಿತಿ ಪಿಪ್ಪಲಾನ್ನಮ್ಮ ಅನ್ಯೋ ನಿರನ್ನೋಪಿ ಬಲೇನ ಭೂಯ ಇದು ಒಂದು ವೇದಮಂತ್ರದ ಅನುವಾದ ದ್ವಾ ಸುಪರ್ಣ ಸಯುಜ ಸಖಾ ಸನಕ್ಷ ಪರುಷಸ್ವ ಜಾತೆ ತಯೋರೆಕ ಅನ್ಯ ಪಿಪ್ಪಲಂ ಸ್ವಾತಿ ಅನ್ಯ ಅನ್ನೋ ಅನಷ್ಟ ಅನ್ಯ ನಾ ಭಾಗವತದ ಶ್ಲೋಕದ ಅರ್ಥ ನಾನು ನಾಳೆ ಹೇಳ್ತೇನೆ ಈ ವೇದಮಂತ್ರದ ಅರ್ಥವನ್ನು ಸಂಕ್ಷಿಪ್ತವಾಗಿ ಈಗ ಹೇಳಿಬಿಡ್ತೇನೆ ಅವನು ಹೇಳ್ತಾನೆ ದ್ವಾಸುಪರ್ಣ ಇದು ಒಂಥರದ ಗುಹ್ಯ ಭಾಷೆ ಎರಡು ಹಕ್ಕಿಗಳು ಒಂದೇ ಮರದಲ್ಲಿವೆ ಅಂತ ದೇವರು ಜೀವ ಎರಡು ಹಕ್ಕಿ ಸುಪರ್ಣ ಅಂದರೆ ಹಕ್ಕಿ ಎರಡು ಹಕ್ಕಿಗಳು ಸುಪರ್ಣ ಅದು ಎಂಥ ಹಕ್ಕಿಗಳು ಸೈಜ ಯಾವಾಗಲೂ ಜತೆಯಾಗಿರೋವು ಮತ್ತು ಗೆಳೆಯರು ಗೆಣೆ ಹಕ್ಕಿಗಳು ಮತ್ತು ಎಣೆ ಹಕ್ಕಿಗಳು ಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಒಂದೇ ಮರದಲ್ಲಿ ಗೂಡು ಕಟ್ಟಿವೆ ಒಂದೇ ಗು ಮರದಲ್ಲಿವೆ ಎರಡು ಹಕ್ಕಿಗಳು ಒಂದೇ ಮರದಲ್ಲಿವೆ ಇಷ್ಟೇ ಹೇಳುವುದು ವೇದ ಅದರ ಅರ್ಥ ಕೃಷ್ಣ ಹೇಳಬೇಕಷ್ಟೇ ನಮ್ಮ ಪಕ್ಕ ಅರ್ಥ ಆಗಲ್ಲ ತೈಯೋರ್ ಅನ್ಯಃ ಪಿಪ್ಪಲಂ ಸ್ವಾದ್ದತಿ ಆದರೆ ಆ ಎರಡು ಹಕ್ಕಿಗಳಲ್ಲಿ ಒಂದು ಅದು ಯಾವ ಮರ ಒಂದೇ ಮರ ಸಮಾನ ವೃಕ್ಷಂ ಅದು ಒಂದೇ ಮರ ಯಾವುದು ಅಂದರೆ ಅದು ಪಿಪ್ಪಲ ಮರ ಅಂದರು ಪಿಪ್ಪಲ್ ಡ್ರಿ ಅಶ್ವತ್ಥ ಮರ ಅಶ್ವತ್ಥ ಮರದಲ್ಲಿ ಗೂಡು ಕಟ್ಟಿಕೊಂಡು ಎರಡು ಹಕ್ಕಿಗಳಿವೆ ತಯ್ಯೋರನ್ಯ ಪಿಪ್ಪಲಂ ಸ್ವಾದ್ದತಿ ಆದರೆ ಒಂದು ಹಕ್ಕಿ ಅಶ್ವತ್ಥ ಮರದ ಹಣ್ಣನ್ನು ಅದು ಅಶ್ವತ್ಥ ಮರದಲ್ಲಿ ಹಣ್ಣು ಅಂದರೆ ಅದು ಸಣ್ಣದಾಗಿರುತ್ತೆ ಅದು ಅಶ್ವತ್ಥ ಮರದಲ್ಲಿ ಅದು ಹಣ್ಣೇ ಅಲ್ಲ ಅದು ಅದನ್ನು ಯಾರೂ ಉಪಯೋಗಿಸುವುದಿಲ್ಲ ಬಟ್ ಕಾಗೆಗಳು ತಿಂತಾವೆ ಅದು ರುಚಿ ಇಲ್ಲ ಅದು ಕೆಟ್ಟ ಕಹಿ ಆದರೆ ಅದನ್ನು ಸಾದು ಒತ್ತಿ ಅದನ್ನು ಎಂಜಾಯ್ ಮಾಡಿಕೊಂಡು ತಿಂತಂತೆ ಕಾಗೆ ಹಾಗೆ ಕಾಗೆ ಅಂತಹ ಇದ್ದಾರೆ ಅವರಿಗೆ ಈ ಸಂಸಾರವು ಬಹಳ ರುಚಿಯಾಗಿ ಕಾಣುತ್ತೆ ಅನಶ್ನನ್ನು ಮತ್ತೊಬ್ಬ ಹಕ್ಕಿ ಉಂಟಲ್ಲ ಅದು ಭಗವಂತ ಅವನು ಅನಶನನ್ ಅವನು ಆ ಹಣ್ಣು ತಿನ್ನುವುದಿಲ್ಲ ಮತ್ತು ಅಭಿಜಾಕ ಶೀತಿ ಈ ಪ್ರಾಣಿ ತಿಂತ ಹಾಳಾಗ್ತಾ ಉಂಟಲ್ಲ ಅಂತ ನೋಡ್ತಾ ಇದ್ದಾನಂತೆ ಈ ತಿನ್ನುವ ಪ್ರಾಣಿಯ ದುರವಸ್ಥೆಯನ್ನು ಕಂಡು ಅಯ್ಯೋ ಪಾಪ ಅದನ್ನು ತಿಂದು ಹಾಳಾಗುತ್ತಲ್ಲಪ್ಪ ತಿಂದು ತಿಂದು ಸಾಯುತ್ತಲ್ಲ ನಾನು ತಿನ್ನದೇ ಸಾಯದೆ ಇದ್ದೇನೆ ಅದು ಯಾಕೆ ಅರ್ಥ ಆಗೋದಿಲ್ಲ ಪ್ರಾಣಿಗೆ ಅಂತ ಭಗವಂತ ಆ ಜೀವನ ನೋಡಿ ನಗ್ತಾ ಇದ್ದಾನೆ ಅಂತ ಬಹಳ ವಿಚಿತ್ರವಾದಂಥ ಶ್ಲೋಕ ಪದ್ಯ ಇದು ಒಳ್ಳೆಯ ಕಾವ್ಯ ಬಾಯಿ ಬಾಯ್ಬಿಟ್ಟು ಏನು ಹೇಳಿ ಎರಡು ಹಕ್ಕಿಗಳು ಅಂತ ಹಕ್ಕಿಗಳು ನಡೆಯು ಅಕ್ಕಿ ಉಳಿದ್ರೆ ಸುಪರ್ಣ ಅನ್ನೋದಕ್ಕೆ ಅದಕ್ಕೊಂದು ಎಟಿ ಇದೆ ಸುಪರ್ಣ ಅಥವಾ ಸುಪೂರ್ಣ ಯಾವುದು ಪರಿಪೂರ್ಣವೋ ಅದು ಸುಪರ್ಣ ಪ್ರ ಪಾಲನ ಪೂರ್ಣಯೋ ಅಂತ ಧಾತು ಅದನ್ನು ಪರ್ಣ ಅಂದರೂ ಪೂರ್ಣ ಅಂದು ಒಂದೇ ಅರ್ಥ ಸಂಸಲಿ ಯಾವುದು ಪರಿಪೂರ್ಣವೋ ಅದು ಸುಪೂರ್ಣ ಅದೇ ಸುಪರ್ಣ ಈ ಜೀವನು ಕೂಡ ತನ್ನ ಸಾಧನೆಯ ಪರಿಪೂರ್ಣ ಆದಾಗ ಅವನು ಸುಪರ್ಣ ಆಗಿಬಿಡ್ತಾನೆ ಇನ್ನೊಂದು ಅರ್ಥ ಸುಪರಣ ಣ ಅನ್ನೋದಕ್ಕೆ ಸಂಸಲಿ ಅರ್ಥ ಆನಂದ ಅಂತ ನಷ್ಟ ನಿವೃತ್ತಿ ವಾಚಕಃ ಸುಪರ್ಣ ಸರ್ವೋತ್ತಮವಾದ ಆನಂದ ಪೂರ್ಣಾನಂದ ಸ್ವರೂಪ ಅಂತ ಅರ್ಥ ಹೌದು ಜೀವನೂ ಪೂರ್ಣಾನಂದ ಅವನ ಯೋಗ್ಯತಕ್ಕಂತೆ ಭಗವಂತನೂ ಪೂರ್ಣಾನಂದ ಇನ್ನೊಂದು ರೀತಿಯಲ್ಲಿ ಭಗವಂತ ಪೂರ್ಣಾನಂದ ಇವನು ಸುಪರ್ಣ ಅಂದರೆ ಸುಷುಪರಹ ಸರ್ವೋತ್ತಮನಿಂದ ಆನಂದ ಪಡೆಯುವ ಜೀವ ಅಂದರೆ ಏನು ನಿವೃತ್ತಿ ಮಾಡಿದರೂ ಕೂಡ ಅಲ್ಲಿ ಸುಪರ್ಣವು ಅಂದರೆ ಜೀವ ಮತ್ತು ಈಶ್ವರ ದ್ವಾ ಸುಪರ್ಣ ಸೈಜ ಸಖಾಯ ಅವು ಒಂದೇ ಅಂದರೆ ಈ ಶರೀರದೊಳಗೆ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ಒಂದೇ ಮರವನ್ನು ಅಪ್ಪಿಕೊಂಡಿವೆ ತಯೋರ್ ಅನ್ಯ ಪಿಪ್ಪಲಂ ಸ್ವಾತಿಥಿ ಅದರಲ್ಲಿ ಒಬ್ಬ ಮ ಪಿಪ್ಪಲಂ ಅಂದರೆ ಅಶ್ವತ್ಥದ ಹಣ್ಣನ್ನು ತಿಂತಾ ಇದೆ ಅಶ್ವತ್ಥದ ಹಣ್ಣು ಅಂದರೆ ಕರ್ಮಫಲ ಅದು ಒಂದು ಕರ್ಮಫಲವನ್ನು ತಿಂತಾಯಿದೆ ಜೀವ ಮತ್ತೊಂದು ಅನನ್ಯ ಅನಷ್ಟನ್ನು ಅನ್ಯ ಮತ್ತೊಂದು ತಿಂತಾ ಇಲ್ಲ ಆದರೆ ಅಭಿಜಾಕಶೀತಿ ಚಕಾಸ್ತಿ ಅದು ಅದು ಶೋಭಾ ಆನಂದದಿಂದ ಹಸಿವು ಇಲ್ಲದೆ ಸುಖವಾಗಿದೆ ಮತ್ತು ಇದನ್ನು ನೋಡ್ತಾ ಇದೆ ಇದು ಪ್ರಾರಬ್ಧ ಕರ್ಮ ತಿಂತಾ ಉಂಟಲ್ಲ ಅದು ತಿನ್ನೋದು ಅದು ಪ್ರಾರಬ್ಧ ತಿಂತಾ ಇದೆ ಅದು ಅದೇನು ಸುಖ ಇಲ್ಲ ಅಂತ ಅದನ್ನು ನೋಡಿ ಆನಂದವಾಗಿ ತಾನು ತಿನ್ನದೇ ಕೂತಿದೆ ಇದು ಜೀವೇಶ್ವರರ ಎರಡು ಸ್ಥಿತಿಗಳನ್ನು ಸುಂದರವಾಗಿ ಚಿತ್ರಿಸುವಂಥ ಈ ಶ್ರುತಿಯನ್ನು ತದ್ವತ್ತಾಗಿ ಕೃಷ್ಣ ಅನುವಾದ ಮಾಡ್ತಾನೆ ಅದರ ವಿವರಣೆ ಕೊಡ್ತಾನೆ ಆ ವಿವರಣೆಯನ್ನು ಆ ಅನುವಾದವನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು